ಈಗಾಗಲೇ ಕೆ ಎಯಿಂದ ನಾವೇನು ನಿಮಗೆ ಎಕ್ಸಾಮ್ಸ್ ಬಗ್ಗೆ ಅನೌನ್ಸ್ ಮಾಡಿದ್ದೀವಿ. 2022 ಸಾಲಿನ ಯು ಜಿ ಸಿ ಇ ಟಿ ಪರೀಕ್ಷೆಗಳು June 16 ನಡೆಯಲಿದೆ ಅನ್ನೋದು ಎಲ್ಲ ವಿದ್ಯಾರ್ಥಿಗಳಿಗೂ ಗೊತ್ತಿರೋ ಅಂಶನೇ ಆಗಿದೆ. ಈ ಪರೀಕ್ಷೆಗೆ ನೀವೊಂದು ಅಪ್ಲಿಕೇಶನ್ ಫಿಲ್ ಮಾಡಬೇಕಿರತ್ತೆ. ಈ ಸತಿ ಕೆ ಎ ಕಡೆಯಿಂದ ಸ್ಟೂಡೆಂಟ್ ಫ್ರೆಂಡ್ಲಿ ಆಗಿರುವಂಥ ಒಂದು ಅಪ್ಲಿಕೇಶನ್ನ ನಾವು ರಿಲೀಸ್ ಮಾಡ್ತಾ ಇದ್ದೀವಿ. ತುಂಬಿಸೋದಕ್ಕೆ ಮತ್ತು ಅಪ್ಲೋಡ್ ಮಾಡೋದಕ್ಕೆ ಈಸಿ ಆಗಿರುವಂಥ ಅಪ್ಲಿಕೇಶನ್. ಈ ಅಪ್ಲಿಕೇಶನ್ April 18 11 ರಿಲೀಸ್ ಆಗತ್ತೆ. ಈಗಾಗಲೇ ಒಂದು ಟ್ರಯಲ್ ಲಿಂಕ್ ನಾವು ಕೊಟ್ಟಿದ್ವಿ. ಏಕೆಂದರೆ ವಿದ್ಯಾರ್ಥಿಗಳು ಈ ಟ್ರಯಲ್ ಲಿಂಕಲ್ಲಿ ಇರೋ ಅಪ್ಲಿಕೇಶನ್ನ ಫಿಲ್ ಮಾಡಿ ಏನಾದರೂ ಇಶ್ಯೂಸ್ ಇದ್ದರೆ ನಮ್ಮ ಗಮನಕ್ಕೆ ತರಲಿ ಅಂತ. ಟ್ರಯಲ್ ಲಿಂಕ್ಗೆ ಬಿಟ್ಟಿರೋಂಥ ಅಪ್ಲಿಕೇಶನ್ನಲ್ಲಿರೋ ಫೀಸು ಕೇವಲ 1 ರೂಪಾಯಿ ಮಾತ್ರ ಇರುತ್ತೆ. ಹಾಗಾಗಿ ಯಾರಾದರೂ ಅಭ್ಯರ್ಥಿಗಳು ನಾವು ಅಪ್ಲಿಕೇಶನ್ ಫಿಲ್ ಮಾಡಿದ್ದೀವಿ ಅಂತ ಅಂದ್ಕೊಂಡ್ರೆ ಅದರಲ್ಲಿ ಅವರು ಪಾವತಿಸಿರುವಂಥ ಫೀಸು ಬರೀ 1 ರೂಪಾಯಿ ಮಾತ್ರ ಆಗಿದ್ರೆ ಅವರು ತಿಳ್ಕೋಬೇಕು ಇದು ಟ್ರಯಲ್ ಲಿಂಕ್ಗೆ ಅಂತ ಬಿಟ್ಟಿರುವಂಥ ಅಪ್ಲಿಕೇಶನ್ ನಾವು ಫಿಲ್ ಮಾಡಿದ್ದೀವಿ ಅಂತ. ಒರಿಜಿನಲ್ ಅಪ್ಲಿಕೇಶನ್ನಲ್ಲಿ ಶುಲ್ಕ ಸುಮಾರು 750 ಮತ್ತು ಕ್ಯಾಟಗರಿ ಮೇಲೆ ಡಿಪೆಂಡ್ ಆಗಿ 350 ಅಥವಾ ಶುಲ್ಕರಹಿತವಾಗಿ ಇರುತ್ತೆ. ಸೊ ಹಾಗಾಗಿ ಯಾರ್ಯಾರು ವಿದ್ಯಾರ್ಥಿಗಳು 1 ರೂಪಾಯಿ ಪಾವತಿಸಿ ನೀವು ಅಪ್ಲಿಕೇಶನ್ ಅಪ್ಲೋಡ್ ಮಾಡಿದ್ದೀರಾ ಅದು ಟ್ರಯಲ್ ಲಿಂಕ್ಗೆ ಅಂತ ಬಿಟ್ಟಿರುವಂಥ ಅಪ್ಲಿಕೇಶನ್. ಒರಿಜಿನಲ್ ಅಪ್ಲಿಕೇಶನ್ 18 April 11 ನಮ್ಮ ವೆಬ್ಸೈಟ್ನಲ್ಲಿ ಪಬ್ಲಿಷ್ ಆಗುತ್ತೆ. ಈಗ ಈ ಅಪ್ಲಿಕೇಶನ್ ಫಿಲ್ ಮಾಡೋದಕ್ಕೆ ವಿದ್ಯಾರ್ಥಿಗಳಿಗೆ ಅನುಕೂಲ ಆಗಲಿ ಅಂತ ಒಂದು ಕಿರು ಪರಿಚಯ ಅಪ್ಲಿಕೇಶನ್ ಫಿಲ್ ಮಾಡೋದ್ರ ಬಗ್ಗೆ ಈಗ ನಾವು ಕೊಡ್ತೀವಿ. ಜೊತೆಗೆ ಇನ್ನೊಂದು ಮುಖ್ಯವಾದ ಅಂಶ ನೀವು ತಿಳ್ಕೊಳ್ಬೇಕು, ಈ ಸತಿ ಏನು ಅಪ್ಲಿಕೇಶನ್ ಇದೆ ಇದರಲ್ಲಿ ಯಾವುದೇ ರೀತಿಯಾದ ಡಾಕ್ಯುಮೆಂಟ್ ಅಪ್ಲೋಡಿಂಗ್ ಇರುವುದಿಲ್ಲ. ಸೊ ಡಾಕ್ಯುಮೆಂಟ್ ಅಪ್ಲೋಡಿಂಗ್ ಏನಿದ್ರೂ ನೀವು ವೆರಿಫಿಕೇಷನ್ ಸಮಯದಲ್ಲಿ ಮಾಡಬೇಕಿರತ್ತೆ. ಈಗ ಯಾವುದೇ ರೀತಿಯಾದ ಡಾಕ್ಯುಮೆಂಟ್ ಅಪ್ಲೋಡ್ ಮಾಡೋ ಅವಶ್ಯಕತೆ ಇರುವುದಿಲ್ಲ. ಈಗ ನಾವು ನಮ್ಮ ಅಪ್ಲಿಕೇಶನ್ನ ಮೊದಲನೇ ಪುಟದಿಂದ ಎಲ್ಲಿ ಹೋಸ್ಟ್ ಆಗಿರುತ್ತೆ ಅದು ಹೇಗೆ ಅಲ್ಲಿಗೆ ನೀವು ರೀಚ್ ಆಗಬೇಕು ಅನ್ನೋದ್ರಿಂದ ಒಂದು ಚಿಕ್ಕದೊಂದು ಮುನ್ನೋಟ ಈಗ ನೀವು ನೋಡಬಹುದು. ನೋಡಿ, ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದ ವೆಬ್ಸೈಟ್, ಅದರದ್ದು ಅಡ್ರೆಸ್ ಈ ರೀತಿ ಇರುತ್ತದೆ: kea.kar.nic.in. ಈ ವೆಬ್ಸೈಟ್ಗೆ ನೀವು ಹೋದಲ್ಲಿ ಅದು ಎರಡೂ ಭಾಷೆಗಳಲ್ಲಿ ಲಭ್ಯ ಇರುತ್ತೆ, ಕನ್ನಡದಲ್ಲಿ ಮತ್ತು ಇಂಗ್ಲೀಷ್ನಲ್ಲಿ. ನಿಮಗೆ ಯಾವ ಭಾಷೆಯಲ್ಲಿ ವೆಬ್ಸೈಟ್ ಆಕ್ಸೆಸ್ ಮಾಡಬೇಕಂತಿರುತ್ತೆ ನೀವು ಆ ಭಾಷೆನ ಚೂಸ್ ಮಾಡಬಹುದು. ಈಗ ನಾನು ಕನ್ನಡದಲ್ಲಿ ತೋರಿಸ್ತೀನಿ. ಮೊದಲನೇದಾಗಿ ನಮ್ಮ ಮುಖಪುಟ ಹೋಮ್ ಪೇಜ್ ಏನಿದೆ ಇದರಲ್ಲಿ ಪ್ರವೇಶ ಅಂತ ಇರುತ್ತೆ. ಪ್ರವೇಶ ಅಂದರೆ ಅಡ್ಮಿಷನ್ಸ್. ಈ ಪ್ರವೇಶದ ಕೆಳಗಡೆ ನೀವು ಕ್ಲಿಕ್ ಮಾಡಿದ್ರೆ ಅಲ್ಲಿ ಯು ಜಿ ಸಿ ಇ ಟಿ 2022 ಅನ್ನೋ ಸಬ್ ಹೆಡಿಂಗ್ ನಿಮಗೆ ಸಿಗುತ್ತೆ. ನೀವು ಅದನ್ನು ಕ್ಲಿಕ್ ಮಾಡಿ ಆಗ ನಿಮಗೆ ಸಿಗುವುದು ಯು ಜಿ ಸಿ ಇ ಟಿ ಸಂಬಂಧಿಸಿದ ಪ್ರಶ್ನೆಗಳನ್ನು ಈ ವಾಟ್ಸಪ್ ಸಂಖ್ಯೆಗೆ ತಿಳಿಸಬಹುದು ಅಂತ ಹೇಳಿ. ಜೊತೆಗೆ ಅಪ್ಲಿಕೇಶನ್ ಟ್ರಯಲ್, ಏನು ಟ್ರಯಲ್ ಅಪ್ಲಿಕೇಶನ್ ನಾವು ರಿಲೀಸ್ ಮಾಡಿದ್ವಿ ಅದರದ್ದು ಅಧಿಸೂಚನೆ ನೋಡೋದಕ್ಕೆ ನಿಮಗೆ ಸಿಗುತ್ತೆ. ಸೊ ಈಗಿನ್ನೂ ಅದು ಟ್ರಯಲ್ ವರ್ಷನಲ್ಲಿ ಇರೋದ್ರಿಂದ ನಿಮಗೆ ಟ್ರಯಲ್ ಅಂತ ನೋಡೋಕ್ಕೆ ಸಿಗುತ್ತೆ. ನಂತರ ಈ ಟ್ರಯಲ್ ಅನ್ನೋ ಪಾರ್ಟ್ ಹೋಗಿ ಸಿ ಇ ಟಿ 2022 ಆನ್ಲೈನ್ ಅಪ್ಲಿಕೇಶನ್ ಅಂತ ನೀವು ನೋಡಬಹುದು. ನೀವು ಅದರ ಮೇಲೆ ಕ್ಲಿಕ್ ಮಾಡಿದಾಗ ಈ ರೀತಿಯಾದ ಒಂದು ಲಾಗಿನ್ ಪೇಜ್ ನಿಮಗೆ ಓಪನ್ ಆಗುತ್ತೆ. ಈ ಲಾಗಿನ್ ಪೇಜ್ನಲ್ಲಿ ಲಾಗಿನ್ ಐ ಡಿ ಮತ್ತು ರಿಜಿಸ್ಟ್ರೇಷನ್ ನಂಬರ್, ಪಾಸ್ವರ್ಡ್ ಮತ್ತು ಕ್ಯಾಪ್ಚಾ ಕೇಳುತ್ತೆ. ಆದರೆ ನೀವು ಮೊದಲನೇ ಸತಿ ಇದನ್ನು ಬಳಸ್ತಾ ಇರೋರು, ನ್ಯೂ ಯೂಸರ್ ಹೊಸ ಬಳಕೆದಾರ ಅಂತೇನಿದೆ ಅದರ ಮೇಲೆ ನೀವು ಕ್ಲಿಕ್ ಮಾಡಿ. ಈಗ ರಿಜಿಸ್ಟ್ರೇಷನ್ ಸಿಸ್ಟಮ್ ಫಾರ್ ಆನ್ಲೈನ್ ಅಪ್ಲಿಕೇಶನ್ ಅಂತ ಓಪನ್ ಆಯಿತು. ಅಂದರೆ ಈಗ ರಿಜಿಸ್ಟ್ರೇಷನ್ ಆನ್ಲೈನ್ ಅಪ್ಲಿಕೇಶನ್ ಏನಿದೆ ಅದಕ್ಕೆ ರಿಜಿಸ್ಟ್ರೇಷನ್ ಓಪನ್ ಆಯಿತು. ಮೊದಲನೇ ಪ್ರಶ್ನೆ ಅದು, ಕರ್ನಾಟಕ ಪರೀಕ್ಷಾ ಮಂಡಳಿ ನಡೆಸುವ SLC ಪರೀಕ್ಷೆಯಲ್ಲಿ ತೇರ್ಗಡೆಯಾಗಿರುವವರೇ, ಅಂದರೆ ಗವರ್ಮೆಂಟ್ ಆಫ್ ಕರ್ನಾಟಕ, ಕರ್ನಾಟಕ ಸರ್ಕಾರದಲ್ಲಿ ಈಗ 10th standard ಎಕ್ಸಾಮ್ SSLC ಅಂತ ಏನು ಹೇಳ್ತೀರಿ ನೀವು ಅದರಲ್ಲಿ ತೇರ್ಗಡೆಯಾಗಿದ್ದೀರಾ ಅಂದರೆ ನೀವು ಹೌದು ಅಂತ ಕ್ಲಿಕ್ ಮಾಡಬೇಕಾಗತ್ತೆ. ಇದು CBSE ICSEಗೆ ಅನ್ವಯಿಸೋದಿಲ್ಲ, ಇದು 10th standardನವರಿಗೆ ಮಾತ್ರ ಅನ್ವಯಿಸುತ್ತೆ. ನೀವು ಹೌದು ಅಂತ ಕ್ಲಿಕ್ ಮಾಡಿದ ಕೂಡಲೇ ಮಿಕ್ಕಿದಂಥ ಡೀಟೇಲ್ಸ್ ಇಲ್ಲಿ ಓಪನ್ ಆಗುತ್ತೆ. ಈಗ ನೀವೇನು ಮಾಡಬೇಕಿರತ್ತೆ, SSLC ನೋಂದಣಿ ಸಂಖ್ಯೆ ನಮೂದಿಸಬೇಕು, ನಿಮ್ಮ SSLC ರಿಜಿಸ್ಟ್ರೇಷನ್ ನಂಬರನ್ನು ನೀವು ನಮೂದಿಸಬೇಕು. ಟ್ರಯಲ್ ವರ್ಷನಿಗೆ ಅಂತ ಒಂದು SSLC ರಿಜಿಸ್ಟ್ರೇಷನ್ ನಂಬರನ್ನು ನಮೂದಿಸಿದ್ದೇನೆ. ನೀವು ನಿಮ್ಮ SSLC ರಿಜಿಸ್ಟ್ರೇಷನ್ ನಂಬರ್ ಅನ್ನು ಇಲ್ಲಿ ಟೈಪ್ ಮಾಡಿ ಎಂಟರ್ ಅಂತ ಕೊಟ್ಟ ತಕ್ಷಣ ನಿಮ್ಮ ಹೆಸರು, ನಿಮ್ಮ ತಂದೆಯ ಹೆಸರು, ನಿಮ್ಮ ತಾಯಿಯ ಹೆಸರು, ನಿಮ್ಮ ಜನ್ಮ ದಿನಾಂಕ, ನಿಮ್ಮ ಜೆಂಡರ್ ಮತ್ತು ನೀವು 10ನೇ ತರಗತಿ ತೇರ್ಗಡೆಯಾದ ವರ್ಷ, ಇದಿಷ್ಟು ಮಾಹಿತಿ ಆಟೋ ಪಿಕ್ ಆಗತ್ತೆ ನಿಮ್ಮ 10th standard ಮಾರ್ಕ್ಸ್ ಕಾರ್ಡ್ನಿಂದ. ಇದಾದ ನಂತರ ನೀವು ಸೇರ ಬಯಸುವ ಕೋರ್ಸನ್ನು ನೀವು ಆಯ್ಕೆ ಮಾಡಬೇಕು. ಈಗ ನೀವು ಸೇರ ಬಯಸಬೇಕಾಗಿರೋ ಕೋರ್ಸು ಮೊದಲನೇದು
ಯುಜಿ ಅಂಡರ್ ಗ್ರ್ಯಾಜುಯೇಟ್ ಇಂಜಿನಿಯರಿಂಗ್, ಬಿಎಸ್ಸಿ ಅಗ್ರಿಕಲ್ಚರ್, ಬಿವಿಎಸ್ಸಿ, ಫಾರ್ಮಾ, ಆರ್ಕಿಟೆಕ್ಚರ್, ಇದಿಷ್ಟು ಇರುವಂಥ ಮೊದಲನೇ ಆಯ್ಕೆಯನ್ನೇ ನೀವು ಸೆಲೆಕ್ಟ್ ಮಾಡಬೇಕಿರುತ್ತೆ. ಇದಾದ ನಂತರ ನಿಮ್ಮ ವಿದ್ಯಾರ್ಹತೆ ಏನು ಅಂತ ಪ್ರಶ್ನೆ ಇದೆ. ಅದು ನೀವು 12ನೇ ತರಗತಿ ಅಥವಾ ಸೆಕೆಂಡ್ ಪಿ ಯು ಸಿ, ಇದು ನಿಮ್ಮ ವಿದ್ಯಾರ್ಹತೆ ಆಗಿರುತ್ತದೆ. ನೀವು ಅದನ್ನು ಆಯ್ಕೆ ಮಾಡಬೇಕು. ನಂತರ ನೀಟ್ ಪರೀಕ್ಷೆಯ ನೋಂದಣಿ ಸಂಖ್ಯೆ ಅಂತಲೂ ಒಂದು ಟ್ಯಾಬ್ ಇದೆ, ಅದನ್ನು ನೀವು ಫಿಲ್ ಮಾಡೋ ಅಗತ್ಯ ಇಲ್ಲ. ಮತ್ತೆ ಆ ಟ್ಯಾಬ್ನ ನಾವು ಡಿಸೇಬಲ್ ಮಾಡಿದೀವಿ ಕೂಡ, ಯಾಕೆಂದರೆ ಈಗ ಅದನ್ನು ಫಿಲ್ ಮಾಡೋ ಅಗತ್ಯ ಇಲ್ಲ. ನಿಮ್ಮಲ್ಲಿ ಯಾರ್ಯಾರು ನೀಟ್ ಪರೀಕ್ಷೆ ಬರೀತಾರೆ, ನಂತರ ನಿಮಗೆ ಮಾರ್ಕ್ಸ್ ಬರುತ್ತೆ, ಆ ಟೈಮ್ನಲ್ಲಿ ನೀವು ಇದನ್ನು ಫಿಲ್ ಮಾಡ್ಬೋದಿರುತ್ತೆ. ಈಗ ಫಿಲ್ ಮಾಡೋ ಅಗತ್ಯ ಇಲ್ಲ, ಜೊತೆಗೆ ನಿಮಗೆ ಅದು ಫಿಲ್ ಮಾಡೋಕ್ಕೂ ಅವಕಾಶ ಇರಲ್ಲ, ಡಿಸೇಬಲ್ ಆಗಿರುತ್ತೆ. ನೋಡಿ, ಬ್ಲೂ ಕಲರಲ್ಲಿ ಬರ್ತಿದೆ. ಅದಾದಮೇಲೆ ನಿಮ್ಮ ರಾಷ್ಟ್ರೀಯತೆಯನ್ನು ನೀವು ಆಯ್ಕೆ ಮಾಡಬೇಕು. ನೀವು ಇಂಡಿಯನ್ ಆಗಿರ್ತೀರಿ. ನೀವು ಗಮನಿಸಬೇಕಾಗಿರೋದು, ಸಿ ಇ ಟಿ ಬರೆಯೋದಕ್ಕೆ ನೀವು ಇಂಡಿಯನ್ನೇ ಆಗಿರಬೇಕು, ಭಾರತೀಯ ನಾಗರಿಕರು ನೀವು ಆಗಿರಬೇಕು. ಅದಾದ ನಂತರ ಅರ್ಹತಾ ಖಂಡಿಕೆ ಅಥವಾ ಕ್ಲಾಸ್, ಎಲಿಜಿಬಿಲಿಟಿ ಕ್ಲಾಸ್ ಅಂತ ಬರುತ್ತೆ. ಈಗ ಕ್ಲಾಸ್ ಎ, ಕ್ಲಾಸ್ ಬಿ, ಕ್ಲಾಸ್ ಸಿ, ಕ್ಲಾಸ್ ಡಿ. ಈಗ ಕ್ಲಾಸ್ ಎ ಬಿ ಸಿ ಡಿಯಲ್ಲಿ ಯಾವುದನ್ನು ನಾವು ಆಯ್ಕೆ ಮಾಡಬೇಕು ಅನ್ನೋಂಥ ಸಂಶಯಗಳಿದ್ರೆ, ಇದಕ್ಕೆ ಅಂತ ನಮ್ಮ ವೆಬ್ಸೈಟ್ನಲ್ಲಿ ಒಂದು ಡಿಟೇಲ್ಡ್ ಆಗಿರೋ ಒಂದು ನೋಟ್ ಅಪ್ಲೋಡ್ ಆಗಿರುತ್ತೆ. ಫ್ಲ್ಯಾಶ್ ನ್ಯೂಸ್ನಲ್ಲಿ ಅದು ಅಪ್ಲೋಡ್ ಆಗಿರುತ್ತೆ. ದಯವಿಟ್ಟು ಫ್ಲ್ಯಾಶ್ ನ್ಯೂಸ್ಗೆ ಹೋಗಿ ಅಲ್ಲಿ ಖಂಡಿಕೆಗಳ ಬಗ್ಗೆ ವಿವರ, ಕ್ಲಾಸ್ ಕೋಡ್ ಬಗ್ಗೆ ವಿವರ ಅಂತಿರುತ್ತೆ. ಮೆಜಾರಿಟಿ ಹುಡುಗರೆಲ್ಲರೂ ನೀವು ಕ್ಲಾಸ್ ಹೇಗೆ ಬರೋರು ಆಗಿರ್ತೀರಾ, ಯಾಕೆ ಕ್ಲಾಸ್ ಹೇಗೆ ಬರ್ತೀರಾ ಅಂದರೆ, 1ನೇ ತರಗತಿಯಿಂದ 12ನೇ ತರಗತಿವರೆಗೂ ಯಾರು 7 ವರ್ಷ ಇಲ್ಲಿ ಓದಿದ್ದಾರೆ, ಜೊತೆಗೆ 10th ಸ್ಟ್ಯಾಂಡರ್ಡ್ ಬೋರ್ಡ್ ಪರೀಕ್ಷೆ, ಸೆಕೆಂಡ್ ಪಿ ಯು ಸಿ ಅಥವಾ 12th ಸ್ಟ್ಯಾಂಡರ್ಡ್ ಬೋರ್ಡ್ ಪರೀಕ್ಷೆ ಕರ್ನಾಟಕದಲ್ಲೇ ಪಾಸ್ ಆಗಿರ್ತಾರೆ, ಆ ಎಲ್ಲ ಹುಡುಗರು ಕ್ಲಾಸ್ ಹೇಗೇನೆ ಬರ್ತಾರೆ. ಕೆಲವೊಂದು ಕ್ಲಾಸಸ್ ಇರುತ್ತೆ, ಹೊರನಾಡ ಕನ್ನಡಿಗರು, ಗಡಿನಾಡ ಕನ್ನಡಿಗರು ಮತ್ತು ಡಿಫೆನ್ಸ್ ಪರ್ಸನ್ ಏನಿರ್ತಾರೆ ಅವರ ಮಕ್ಕಳು, ಅಥವಾ ಎಕ್ಸ್ ಡಿಫೆನ್ಸ್ ಪರ್ಸನ್ ಏನಿರ್ತಾರೆ ಅವರ ಮಕ್ಕಳು. ಸೊ ಇಂಥವರಿಗೆ ಬೇರೆ ಕ್ಲಾಸಸ್ ಅನ್ವಯ ಆಗುತ್ತೆ. ಅವರು ಏನು ಫಿಲ್ ಮಾಡಬೇಕು ಅದನ್ನು ನಾವು ಫ್ಲ್ಯಾಶ್ ನ್ಯೂಸ್ನಲ್ಲಿ ಒಂದು ಡಿಟೇಲ್ಡ್ ಮಾಹಿತಿ ಹಾಕಿರ್ತೀವಿ, ವಿದ್ಯಾರ್ಥಿಗಳಿಗೆ ಅನುಕೂಲ ಆಗಲಿ ಅಂತ. ಅದನ್ನು ನೀವು ನೋಡ್ಬೋದು. ನೀವು ಭಾರತೀಯರಾಗಿದ್ದಲ್ಲಿ ಕರ್ನಾಟಕ ರಾಜ್ಯದ ಕೋಟಾ ಬಯಸುವಿರಾ, ಇದು ನೀಟ್ ಪರೀಕ್ಷೆಗೆ ಅಂತ ಡಿಸೈನ್ ಆಗಿರೋದು, ಈಗ ಇಲ್ಲಿ ಡಿಸೇಬಲ್ ಆಗಿರುತ್ತೆ, ಇದು ನೀವು ಹೌದು ಅಂತಲೇ ಕೊಡಬೇಕಿರುತ್ತೆ. ನೀವು ಯಾವುದನ್ನು ಕ್ಲೇಮ್ ಮಾಡ್ತೀರಾ ಅಂತ ಬರುತ್ತೆ, ಇದು ಮೆಡಿಕಲ್ ಅಥವಾ ಡೆಂಟಲ್ಗೆ ನೀವು ನೀಟ್ ಪರೀಕ್ಷೆ ಬರೆಯೋ ಸಮಯದಲ್ಲಿ ಕೊಡಬೇಕಾಗಿರುವಂಥದ್ದು, ಈಗ ಇದು ಡಿಸೇಬಲ್ ಆಗಿದೆ, ನೀವು ಇದನ್ನು ಫಿಲ್ ಮಾಡೋ ಅವಶ್ಯಕತೆ ಇಲ್ಲ. ಸೊ ಈ ಅನಿವಾಸಿ ಭಾರತೀಯರದು ಕೂಡ ಇದು ಮೆಡಿಕಲ್ ಫಿಲ್ ಮಾಡೋ ಸಮಯದಲ್ಲಿ ಬರುತ್ತೆ, ನೀವು ಇದನ್ನು ಫಿಲ್ ಮಾಡೋ ಅವಶ್ಯಕತೆ ಈಗ ಇರೋದಿಲ್ಲ. ಈಗ ಅದು ಡಿಸೇಬಲ್ ಕೂಡ ಆಗಿರುತ್ತೆ, ನೋಡಿ, ನೀವು ಫಿಲ್ ಮಾಡೋಕ್ಕೂ ಅದು ಸಾಧ್ಯ ಇಲ್ಲ, ಡಿಸೇಬಲ್ ಆಗಿದೆ. ನಂತರ ಕರ್ನಾಟಕ ರಾಜ್ಯದಲ್ಲಿ ನಿಮ್ಮ ಪ್ರವರ್ಗ ಆಯ್ಕೆ ಮಾಡಿ, ಸೆಲೆಕ್ಟ್ ಯುವರ್ ಕ್ಯಾಟಗರಿ ಇನ್ ಕರ್ನಾಟಕ. ಇದು ಬಹಳ ಮುಖ್ಯವಾದದ್ದು, ಏಕೆಂದರೆ ನಾನು ನೋಡಿದ ಹಾಗೆ ಎಷ್ಟೊಂದು ಮಕ್ಕಳು ತಮ್ಮ ಮೀಸಲಾತಿಗಳು ಏನಿರುತ್ತೆ ಅದನ್ನು ಇಲ್ಲಿ ಕ್ಲೇಮ್ ಮಾಡಬೇಕಿರುತ್ತೆ. ಎಷ್ಟೊಂದು ಮಕ್ಕಳು ಏನು ಮಾಡ್ತಾರೆ, ನನಗೆ ಗೊತ್ತಿಲ್ಲ, ನಾನು ಜಿ ಎಂ ಹಾಕ್ಬಿಟ್ಟೆ, ಇವಾಗ ಸರಿ ಮಾಡಿಕೊಡಿ ಅಂತ. ಕೆ ಎನಲ್ಲಿ ನಮ್ಮ ನಿಯಮಗಳು ಏನಿದೆ ಅಂದರೆ, ನೀವು ಅಪ್ಲಿಕೇಶನ್ನಲ್ಲಿ ಯಾವ ಮೀಸಲಾತಿ ವರ್ಗನ ನೀವು ಕ್ಲೇಮ್ ಮಾಡಿರ್ತೀರಾ ಅದ್ರ ಮೇಲೇ ನಿಮಗೆ ಸೀಟು ಹಂಚಿಕೆ ಆಗುತ್ತೆ. ಸೀಟು ಹಂಚಿಕೆ ಸಮಯದಲ್ಲಿ ನೀವು ಬಂದು ಇದನ್ನ ತಿದ್ದುಕೊಡಿ ಅಂದ್ರೆ ಆಗ ಅದು ಆಗೋದಿಲ್ಲ, ಫಲಿತಾಂಶ ಎಲ್ಲ ಬಂದ್ಬಿಟ್ಟಿರುತ್ತೆ ಅಷ್ಟೊತ್ತಿಗೆ. ಸೊ ನೀವು ಸರಿಯಾಗಿ ನೋಡಿ ನಿಮ್ಮ ಮೀಸಲಾತಿ ವರ್ಗ ಪ್ರವರ್ಗನ ನೀವು ಆಯ್ಕೆ ಮಾಡಬೇಕಿರುತ್ತೆ. ಈಗ ನಾನು ಉದಾಹರಣೆಗೆ 3A ಆಯ್ಕೆ ಮಾಡಿದ್ದೀನಿ. ಫ್ಯಾಮಿಲಿ ಆನ್ಯುಯಲ್ ಇನ್ಕಮ್ ಇನ್ ರುಪೀಸ್ ಅಂತ ಕೇಳುತ್ತೆ. ಫ್ಯಾಮಿಲಿ ಆನ್ಯುಯಲ್ ಇನ್ಕಮ್ ಅಂದ್ರೆ ವಾರ್ಷಿಕವಾಗಿ ನಮ್ಮ ಮನೆಯ ಆದಾಯ ಏನಿರುತ್ತೆ, ವಾರ್ಷಿಕ ವರಮಾನ ನಮ್ಮ ಕುಟುಂಬದ್ದು, ಅದನ್ನ ನಾನು ತುಂಬಿಸಬೇಕು. ಈಗ ನಾನು ಫಿಲ್ ಮಾಡಿದ್ದೀನಿ 12 ಲಕ್ಷ, ಇದು ಬರೀ ನಿಮಗೆ ನೋಡೋದಿಕ್ಕೆ ಅಂತ. ನಿಮ್ಮ ಕುಟುಂಬದ ವಾರ್ಷಿಕ ವರಮಾನ ಏನಿದೆ ಅದನ್ನಷ್ಟೇ ನೀವು ತುಂಬಿಸಬೇಕಿರುತ್ತೆ. ಈಗ ಕೆಲವು ಹುಡುಗರಿಗೆ ನಿಮ್ಮದು ಪ್ರವರ್ಗ ಗೊತ್ತಾಗಿಲ್ಲ ಅಂದರೆ, ನೀವು ತಹಶೀಲ್ದಾರ್ ಕಡೆಯಿಂದ ಏನು ಒಂದು ಸರ್ಟಿಫಿಕೇಟ್ ತೊಗೊಂಡಿರ್ತೀರಾ, ಆ ಸರ್ಟಿಫಿಕೇಟಲ್ಲಿ ನಮೂದಾಗಿರುತ್ತೆ, ಜೊತೆಗೆ ಕುಟುಂಬದ ವರಮಾನ ಕೂಡ ಆ ಸರ್ಟಿಫಿಕೇಟ್ನಲ್ಲಿ ಇರುತ್ತೆ, ಇನ್ಕಮ್ ಸರ್ಟಿಫಿಕೇಟ್ನಲ್ಲಿ. ದಯವಿಟ್ಟು ಅದನ್ನು ನೋಡಿ ಫಿಲ್ ಮಾಡಿ. ಅದಾದಮೇಲೆ ನೀವು ವಿಕಲಚೇತನರೇ ಅಥವಾ ಫಿಸಿಕಲಿ ಚಾಲೆಂಜ್ಡ್ ಇದ್ದೀರಾ ಅಂತ ಒಂದು ಪ್ರಶ್ನೆ ಇದೆ. ಹೌದು ಅಂತ ಆದಲ್ಲಿ ಹೌದು ಅಂತ ಕೊಡಿ, ಇಲ್ಲ ಅಂತ ಆದಲ್ಲಿ ಇಲ್ಲ ಅಂತ ಕೊಡಿ. ಈಗ ನಾನು ಹೌದು ಅಂತ ಆಯ್ಕೆ ಮಾಡಿದಾಗ ನನಗೆ ಇಲ್ಲಿ ತೋರಿಸ್ತಿದೆ, ನೋಡಿ, ಕೆಟಗರಿ 3A ಮಸ್ಟ್ ಹ್ಯಾವ್ ಇನ್ಕಮ್ ಲಿಮಿಟ್ ಆಫ್ 8 ಲ್ಯಾಕ್ಸ್. ಈಗ ನಾನು ಕೆಟಗರಿ 3A ಅಲ್ಲಿ 12 ಲಕ್ಷ ತುಂಬಿಸಿದೆ, ಆದರೆ ನೀವು 3A ಕ್ಲೇಮ್ ಮಾಡಬೇಕು ಅಂದರೆ ನಿಮ್ಮ ಇನ್ಕಮ್ ಲಿಮಿಟ್ 8 ಲಕ್ಷದ ಒಳಗೆ ಇರಬೇಕಿರುತ್ತೆ. ಸೊ ಈಗ ನಾನು 8 ಲಕ್ಷ ತುಂಬಿಸಿದ್ದೀನಿ. ಈಗ ಫಿಸಿಕಲಿ ಹ್ಯಾಂಡಿಕ್ಯಾಪ್ಡ್ ಅಂದರೆ ಅಂಗವಿಕಲಚೇತನರು ಅಂದರೆ ಹೌದು ಅಂತ ನಾನು ಈಗ ಕೊಡ್ತಾ ಇದ್ದೀನಿ. ಇದಾದಮೇಲೆ ಇಲ್ಲಿ ನಿಮ್ಮ ಇಮೇಲ್ ಐ ಡಿ ಹಾಕಬೇಕಾಗತ್ತೆ. ಇಮೇಲ್ ಐ ಡಿ ಹಾಕಿದಾಗ ಇಲ್ಲಿ ನಾವು ಒಂದು ಸ್ಮಾಲ್ ನೋಟ್ ನಿಮಗೆ ಕೊಡ್ತಾ ಇದ್ದೀವಿ. ಇಮೇಲ್ ವಿಳಾಸ ನಾವು ಕೇಳೋದು ಯಾಕೆ ಅಂದರೆ, ನಿಮ್ಗೇನಾದರೂ ಮಾಹಿತಿ ಕೊಡಬೇಕು ಅಥವಾ ನಿಮ್ಗೇನಾದರೂ ಕಮ್ಯುನಿಕೇಟ್ ಮಾಡಬೇಕು ಅಂದರೆ ಇಮೇಲ್ಗೆ ಮಾಹಿತಿ ಬರುತ್ತೆ. ಈಗ
ಕೆಲವೊಂದು ಹುಡುಗರು ಹೇಳೋದು, ನಾವು ಒಟ್ಟಿಗೆ ಬ್ರೌಸಿಂಗ್ ಸೆಂಟರ್ಗೆ ಕೊಟ್ವಿ, ಅಲ್ಲಿ ಫಿಲ್ ಮಾಡಿ ಏನು ಇಮೇಲ್ ಐ ಡಿ ಹಾಕಿದ್ರ ಗೊತ್ತಿಲ್ಲ ಅಂತ. ಸೊ ನೀವು ಇದನ್ನು ಕರೆಕ್ಟಾಗಿ ನಿಮ್ಮ ಇಮೇಲ್ ಹಾಕಬೇಕು. ಇದು ನಿಮ್ಮ ಮನೆ ವಿಳಾಸದ ಥರ ನಿಮ್ಮ ವಿಳಾಸ ಇದು. ನಿಮ್ಗೇನಾದರೂ ಮಾಹಿತಿ ಬೇಕು, ಸಂವಹನ ಬೇಕು ಕೆ ಇ ಎಯಿಂದ ಅಂದರೆ ಈ ಇಮೇಲ್ ಐ ಡಿಗೆ ಮಾಹಿತಿ ಹೋಗೋದ್ರಿಂದ ಕರೆಕ್ಟಾಗಿರೋದಂಥ ಇಮೇಲ್ ಐ ಡಿ ನೀವು ಹಾಕಬೇಕಿರುತ್ತೆ. ಈಗ ಉದಾಹರಣೆಗೆ ಕೇಶವ ಜಿಮೇಲ್ ಡಾಟ್ ಕಾಮ್ ಅಂತ ನಾನೊಂದು ಇಮೇಲ್ ಹಾಕಿದ್ದೀನಿ, ಇಮೇಲ್ ಐ ಡಿ. ನಂತರ ಯಾವುದಾದ್ರೂ ಒಂದು ಪ್ರಶ್ನೆಯನ್ನು ಆಯ್ಕೆ ಮಾಡಿ ಉತ್ತರಿಸಿ ಅಂತ ಇರುತ್ತೆ. ಇದರಲ್ಲಿ ನಾನು ವಾಟ್ ಈಸ್ ಯುವರ್ ವೆಹಿಕಲ್ ನಂಬರ್ ಅಂತ ಆರಿಸಿದ್ದೀನಿ. ಬೇರೆದನ್ನು ಬೇಕಿದ್ರೂ ನೀವು ಆರಿಸಬಹುದು. ವಾಟ್ ಈಸ್ ಯುವರ್ ಫೇವ್ರೇಟ್ ಕಲರ್ ಅಂತಾನು, ವಾಟ್ ಈಸ್ ಯುವರ್ ನೇಟಿವ್ ಪ್ಲೇಸ್ ಅಂತ ಏನಾದರೂ ನೀವು ಆಯ್ಕೆ ಮಾಡಬಹುದು. ಇದು ಗೌಪ್ಯ ಉತ್ತರ ಯಾಕೆ ಮುಖ್ಯ ಅಂದರೆ, ಮುಂದೆ ಯಾವುದಾದ್ರೂ ಸಂದರ್ಭದಲ್ಲಿ ನಿಮ್ಮ ಪಾಸ್ವರ್ಡ್ ನಿಮಗೆ ಮರ್ತ್ ಹೋಯಿತು ಅಂದಾಗ ನಾವು ಒಂದು ಫರ್ಗೆಟ್ ಪಾಸ್ವರ್ಡ್ ಲಿಂಕ್ ಅಂತ ಕೊಟ್ಟಿರ್ತೀವಿ. ಫರ್ಗೆಟ್ ಪಾಸ್ವರ್ಡ್ ಲಿಂಕ್ ಅಂತ ಕೊಟ್ಟಿದ್ದಾಗ ನೀವು ಏನು ಪ್ರಶ್ನೆ ನಿಮ್ದಿದೆ ಮತ್ತೆ ಅದ್ರದ್ದು ಉತ್ತರ ಏನಿದೆ ಅದಕ್ಕೆ ಹಾಕಿ ಕೊಟ್ರೆ ನಿಮ್ಮ ಪಾಸ್ವರ್ಡ್ ಏನಿದೆ ವಾಪಸ್ಸು ನಿಮ್ಮ ಈ ಇಮೇಲ್ ಐ ಡಿಗೆ ಬರುತ್ತೆ. ಸಪೋಸ್ ನಿಮ್ಮ ಪ್ರಶ್ನೆ ಮತ್ತು ನಿಮ್ಮ ಗೌಪ್ಯ ಉತ್ತರ ಎರಡೂ ನಿಮ್ಗೆ ಮರ್ತೋಯ್ತು ಅಂತ ಆದಲ್ಲಿ ಓ ಟಿ ಪಿ ಮೂಲಕ ನಿಮ್ಗೆ ಪಾಸ್ವರ್ಡ್ ಕೊಡೋ ಅಂತ ವ್ಯವಸ್ಥೆನೂ ಇರುತ್ತೆ. ನಿಮ್ಗೆ ಹೆಚ್ಚಿಗೆ ಶ್ರಮ ಆಗಬಾರ್ದು ಅಂದ್ರೆ ಎಲ್ಲಾನು ದಯವಿಟ್ಟು ಒಂದ್ ಕಡೆ ಬರ್ಕೊಳ್ಳಿ. ಇದಾದ ನಂತರ ಕ್ಯಾಪ್ಚಾನ ನೀವು ಎಂಟ್ರಿ ಮಾಡಬೇಕಾಗತ್ತೆ. ಕ್ಯಾಪ್ಚಾ ಎಂಟ್ರಿ ಮಾಡಾದ್ಮೇಲೆ ಒಂದು ಮೊಬೈಲ್ ಸಂಖ್ಯೆ ಕೂಡ ನೀವು ಎಂಟ್ರಿ ಮಾಡಬೇಕಿರುತ್ತೆ. ಈಗ ಉದಾಹರಣೆಗೆ ಅಂತ ನಾನೊಂದು ಮೊಬೈಲ್ ಸಂಖ್ಯೆ ಹಾಕ್ತಾ ಇದ್ದೀನಿ. ಆದ್ರೆ ಮೊಬೈಲ್ ಸಂಖ್ಯೆ ಹಾಕೋದು ಬಹಳ ಮುಖ್ಯ, ಯಾಕೆಂದ್ರೆ ಕೆಇಎಿಂದ ಯಾವುದೇ ರೀತಿಯಾದಂತಹ ಮಾಹಿತಿಗಳು, ಈಗ ತಕ್ಷಣಕ್ಕೆ ಇಂಥದ್ದು ಡೇಟ್ ಇದೆ, ಇಲ್ಲ ಈ ಡೇಟ್ ಕ್ಲೋಸ್ ಆಯ್ತು, ಇಲ್ಲ ನಿಮ್ಮ ಅಪ್ಲಿಕೇಶನ್ ಅಲ್ಲಿ ಮಿಸ್ಟೇಕ್ ಆಯ್ತು, ಆಗಿಲ್ಲ ಆ ತರದ ಏನಾದ್ರೂ ಮಾಹಿತಿ ಬೇಕು ಅಂದ್ರೆ SMS ಮೂಲಕ ನೀವು ಇಲ್ಲಿ ಏನು ನಮೂದು ಮಾಡಿದೀರಾ ಈ ಮೊಬೈಲ್ ಸಂಖ್ಯೆಗೆ ಅದು ಹೋಗುತ್ತೆ. ಹಾಗಾಗಿ ನಿಮ್ಮ ಇಮೇಲ್ ಐ ಡಿ ಮೊಬೈಲ್ ಸಂಖ್ಯೆ ಕರೆಕ್ಟ್ ಆಗಿರೋ ತರ ನೋಡ್ಕೊಳ್ಳೋದು ನಿಮ್ಮ ಜವಾಬ್ದಾರಿನೇ ಆಗಿರುತ್ತೆ. ಈಗ ನೀವು ಒಂದು ಪಾಸ್ವರ್ಡ್ ನಮೂದು ಮಾಡಬೇಕು. ಈ ನಿಮ್ಮ ಪಾಸ್ವರ್ಡ್ನಲ್ಲಿ ಮಿನಿಮಮ್ 8 ಕ್ಯಾರೆಕ್ಟರ್ಗಳಿರಬೇಕು. ಅದರಲ್ಲಿ ಒಂದು ಆಲ್ಫಬೆಟ್, ಒಂದು ನಂಬರ್, ಒಂದು ಸ್ಪೆಷಲ್ ಕ್ಯಾರೆಕ್ಟರ್. ಅಂದರೆ ಮಿನಿಮಮ್ ಒಂದು ಅಕ್ಷರ, ಒಂದು ಸಂಖ್ಯೆ, ಒಂದು ಸ್ಪೆಷಲ್ ಕ್ಯಾರೆಕ್ಟರ್ ಇರೋ 8 ಕ್ಯಾರೆಕ್ಟರ್ಸ್ ಇರೋ ಪಾಸ್ವರ್ಡನ್ನು ನೀವು ಹಾಕಬೇಕು. ಅದಾದಮೇಲೆ ನೀವು ಮತ್ತೊಮ್ಮೆ ಅದೇ ಪಾಸ್ವರ್ಡನ್ನು ಖಚಿತಪಡಿಸಬೇಕಿರುತ್ತೆ. ನಂತರ ರಿಜಿಸ್ಟ್ರೇಷನ್ ಮೇಲೆ ನೀವು ಕ್ಲಿಕ್ ಮಾಡಿ. ಸೊ ಆನ್ಲೈನ್ ರಿಜಿಸ್ಟ್ರೇಷನ್ ಕಂಪ್ಲೀಟ್ ಆಗಿದೆ, ನಿಮ್ಮ ಆನ್ಲೈನ್ ರಿಜಿಸ್ಟ್ರೇಷನ್ ಪೂರ್ಣಗೊಂಡಿದೆ. ರಿಜಿಸ್ಟ್ರೇಷನ್ ಫೀಸ್ 1 ರೂಪಾಯಿ ಕಟ್ಟಿ ಆಫ್ಟರ್ ಲಾಗಿನ್ ಅಂತ. ಸೊ ಇದು ಟ್ರಯಲ್ ವರ್ಷನ್ ಇದಾಗಿರೋದ್ರಿಂದ ನಿಮಗೆ ಅದು 1 ರೂಪಾಯಿ ಕೇಳ್ತಾ ಇದೆ. ಜೊತೆಗೆ ಇಲ್ಲಿ ನೀವು ಮುಖ್ಯವಾಗಿ ಗಮನಿಸಬೇಕಿರೋದು ಲಾಗಿನ್ ಡೀಟೇಲ್ಸ್ ಅಲ್ಲಿ ಯೂಸರ್ ಐ ಡಿ ಪಾಸ್ವರ್ಡ್ ಆಸ್ ಯು ಹ್ಯಾವ್ ಕ್ರಿಯೇಟೆಡ್ ಅಂತಿದೆ. ಸೊ ಈ ಯೂಸರ್ ಐ ಡಿನ ನೀವು ಜ್ಞಾಪಕ ಇಟ್ಕೋಬೇಕು. ಮುಂದೆ ಅಪ್ಲಿಕೇಶನ್ ಪ್ರೊಸೀಡ್ ಆಗಬೇಕು ಅಂದರೆ ಈ ಯೂಸರ್ ಐ ಡಿ ಬೇಕಿರುತ್ತೆ. ಈಗ ನಾನು ಹೇಳ್ತಾ ಇದ್ದೀನಿ, ಎಸ್ ಐ ಹ್ಯಾವ್ ನೋಟೆಡ್ ಯೂಸರ್ ಐ ಡಿ ಪ್ರೊಸೀಡ್ ಫಾರ್ ಲಾಗಿನ್ ಅಂತ ಲಾಗಿನ್ ಮಾಡಿ ನಾನು ಯೂಸರ್ ಐ ಡಿನ ಗಮನಿಸ್ಕೊಂಡಿದ್ದೀನಿ ಅಂತ ದಯವಿಟ್ಟು ಇದನ್ನು ಬರ್ಕೊಳ್ಳಿ. ಈಗ ನಾನು ಓಕೆ ಕೊಟ್ಟೆ. ಓಕೆ ಕೊಟ್ಟಮೇಲೆ ಅಲ್ಲಿ ಏನು ಯೂಸರ್ ಐ ಡಿ ಇತ್ತು ಅದನ್ನು ನಾನು ಇಲ್ಲಿ ಬರಿಬೇಕಿರುತ್ತೆ. ಈಗ ಅಲ್ಲಿ ಪಾಸ್ವರ್ಡ್ ನಾನೇನು ಕ್ರಿಯೇಟ್ ಮಾಡಿದ್ದೀನಿ ಅದನ್ನೇ ಉಪಯೋಗಿಸ್ಬೇಕಿರುತ್ತೆ. ನಂತರ ಕ್ಯಾಪ್ಚರ್ ಹಾಕಬೇಕು, ಇಲ್ಲಿ ಏನು ಡಿಸ್ಪ್ಲೇ ಆಗ್ತಿದೆ ಕೆಳಗಡೆ. ಈಗ ನೀವು ಹೊಸ ಬಳಕೆದಾರರು ನೀವಲ್ಲ, ಈಗಾಗಲೇ ರಿಜಿಸ್ಟ್ರೇಷನ್ ಮುಗಿಸಿರೋದ್ರಿಂದ ನೀವು ರಿಜಿಸ್ಟರ್ಡ್ ಯೂಸರ್, ಹಾಗಾಗಿ ಲಾಗಿನ್ ಅಂತ ಕೊಡಬೇಕು. ಸೊ ಈಗ ಲಾಗಿನ್ ಅಂತ ಬಂದ ಮೇಲೆ ಕ್ಯಾಂಡಿಡೇಟ್ ಬರ್ತಿದೆ, ಇವರು ಸಂಘ ಶೆಟ್ಟಿ, ಇವ್ರದ್ದು ಅಪ್ಲಿಕೇಶನ್ ನಂಬರ್ ಈ ಥರ, ಕೆ ಇ ಎ ರೆಫರೆನ್ಸ್ ನಂಬರ್ ಈ ಥರ, ಅಮೌಂಟ್ ಇನ್ ರುಪೀಸ್ 1. ಫೀಸ್ ಯಾವಾಗಲೂ ಅದು 1 ರೂಪಾಯಿ ಆಗಿರಲ್ಲ, ಇದು ಟ್ರಯಲ್ ಲಿಂಕ್ ಆಗಿರೋದ್ರಿಂದ 1 ರೂಪಾಯಿ ತೋರಿಸ್ತಿದೆ. ಪೇ ನಾವು ಅಂತ ಕೊಡ್ತೀನಿ. ಪೇ ನಾವು ಅಂತ ಕೊಟ್ಟಾಗ ಪೇಮೆಂಟ್ ಲಿಂಕ್ ಓಪನ್ ಆಗುತ್ತೆ. ಇಲ್ಲಿ ಎಲ್ಲ ರೀತಿಯಾದ ಪೇಮೆಂಟ್ ಆಪ್ಷನ್ಸ್ ನಾವು ಕೊಟ್ಟಿದ್ದೀವಿ, ಕ್ರೆಡಿಟ್ ಕಾರ್ಡು ಅಥವಾ ಡೆಬಿಟ್ ಕಾರ್ಡು, ಇಂಟರ್ನೆಟ್ ಬ್ಯಾಂಕಿಂಗು ಅಥವಾ ಕ್ಯೂ ಆರ್ ಕೋಡಲ್ಲಿ ಪೇ ಮಾಡೋದು, ಈ ಭೀಮ್ UPI ಅಲ್ಲಿ. ಸೊ ಎಲ್ಲ ರೀತಿಯಾದಂಥ ಆಪ್ಷನ್ಸ್ ಕೂಡ ಈ ಸರಿ ವಿದ್ಯಾರ್ಥಿಗಳಿಗೆ ಲಭ್ಯ ಇದೆ. ಕ್ಯೂ ಆರ್ ಕೋಡ್ನಲ್ಲಿ ಒಂದು ಪೇಮೆಂಟ್ ಮಾಡ್ತೀನಿ. ಕ್ಯೂ ಆರ್ ಕೋಡ್ ಇದ್ದಾಗ ನಿಮ್ಮ ಮೊಬೈಲ್ನಲ್ಲಿ ಸ್ಕ್ಯಾನ್ ಮಾಡ್ಕೋಬೇಕಿರುತ್ತೆ. ಓಕೆ, ಪೇಮೆಂಟ್ ಆಯಿತು. ಈಗ 1 ರೂಪಾಯಿ ಪೇಮೆಂಟ್ ಆಗಿದೆ. ದಯವಿಟ್ಟು ಈ ರಸೀತಿನ ಪ್ರಿಂಟ್ ಮಾಡಿ ಇಟ್ಕೊಳ್ಳಿ ನೀವು. ಈಗ ನೀವು ಜನರಲ್ ಡೀಟೇಲ್ಸ್ ಅಂತ ಇಲ್ಲಿ ಈ ಪಾವತಿ ಆದಮೇಲೆ ಇಲ್ಲಿ ಜನರಲ್ ಡೀಟೇಲ್ಸ್ ಸಾಮಾನ್ಯ ವಿವರಗಳು ಅಂತಿರುತ್ತೆ, ಈ ಟ್ಯಾಬ್ ಅನ್ನು ನೀವು ಕ್ಲಿಕ್ ಮಾಡಬೇಕು. ಈಗ ಜನರಲ್ ಡೀಟೇಲ್ಸ್ ಅಲ್ಲಿ ಈಗಾಗಲೇ ನಿಮ್ದು ರಿಜಿಸ್ಟ್ರೇಷನ್ ನಂಬರ್, ನಿಮ್ದು ಅಪ್ಲಿಕೇಶನ್ ನಂಬರ್, ನಿಮ್ಮ ಹೆಸರು, ನಿಮ್ಮ ಡೇಟ್ ಆಫ್ ಬರ್ತ್ ಎಲ್ಲ ಈಗಾಗಲೇ ಬಂದಿದೆ. ಈಗ ನಿಮ್ಮ ರಾಜ್ಯನ ನೀವು ಆಯ್ಕೆ ಮಾಡ್ಕೋಬೇಕು. ಜಿಲ್ಲೆ, ತಾಲೂಕು, ವಿಳಾಸ, ಪಿನ್ಕೋಡ್ ಇದನ್ನೆಲ್ಲ ನೀವು ಬರಿಬೇಕು. ನೀವು ಹಿಂದಿನ ವರ್ಷದಲ್ಲಿ CET ಅಥವಾ NEET ಪರೀಕ್ಷೆಗೆ ಹಾಜರಾಗಿದ್ದೀರಾ, ನಾಟ ಪರೀಕ್ಷೆಗೆ ಅಂತ ಕೇಳಿದ್ರೆ, ನೀವು ಹಿಂದಿನ ವರ್ಷ ಕೂಡ ಹಾಜರಾಗಿದ್ರೆ ಎಸ್ ಅಂತ ಕೊಡಿ, ಇಲ್ಲ ಅಂದರೆ ನೋ ಅಂತ ಕೊಡಿ. ನೀವು ಎಸ್ ಅಂತ ಕೊಟ್ಟರೆ ನೀವು CET ಪ್ರವೇಶ ಪತ್ರ ಹಿಂದಿನ ವರ್ಷದ್ದು ಅದನ್ನು ನೀವು ಹಾಕಬೇಕಾಗತ್ತೆ. ಮತ್ತು ಯಾವ ವರ್ಷದಲ್ಲಿ ನೀವು CET ಪರೀಕ್ಷೆಗೆ ಹಾಜರಾಗಿದ್ದೀರಿ ಆ ವರ್ಷನೂ ನಮೂದಿಸಬೇಕಾಗಿರುತ್ತೆ. ಇದೆರಡು ಸಪೋಸ್ ನೀವು ನೋ ಅಂತ ಕೊಟ್ಟರೆ ಆಗ ಇದೆರಡನ್ನೂ ಫಿಲ್ ಮಾಡೋ ಅಗತ್ಯ ಇಲ್ಲ. ಇದಾದ ಮೇಲೆ
ನೀವು ಸಿಇಟಿ ಅಥವಾ ನಟದಲ್ಲಿ ಸೀಟ್ ಪಡೆದು ಕಾಲೇಜ್ಗೆ ವರದಿ ಮಾಡ್ಕೊಂಡಿದ್ದೀರಾ ಅಂತ ಏನಾದರೂ ಅದು ಕೇಳುತ್ತೆ. ಇದು ಕಳೆದ ಸಾಲಿನಲ್ಲಿ ಅಪಿಯರ್ ಆಗಿದ್ದವರಿಗೆ ಮಾತ್ರ. ನೀವು ಕಳೆದ ಸಾಲಿನಲ್ಲಿ ಸೀಟ್ ತಗೊಂಡು ಈಗಾಗಲೇ ಕಾಲೇಜ್ಗೆ ವರದಿ ಮಾಡ್ಕೊಂಡಿದ್ರೆ ಎಸ್ ಅಂತ ಕೊಡಿ, ಇಲ್ಲ ಮೊದಲನೇ ಸತಿ ನೀವು ಈಗ ಬರೆಯೋರಾಗಿದ್ರೆ ನೋ ಅಂತ ಕೊಡಿ. ಯಾಕಂದ್ರೆ ನೀವು ಈ ವರ್ಷ ಹೋಗೋರು ಕಾಲೇಜ್ಗೆ, ಈಗಾಗಲೇ ನೀವು ವರದಿ ಮಾಡ್ಕೊಂಡಿಲ್ಲ. ಈಗಾಗಲೇ ಲಾಗಿನ್ ಡೀಟೇಲ್ಸ್ ಅಲ್ಲಿ ನೀವು ಏನು ಕ್ಲಾಸ್ ಕೋಡ್ ಎಂಟರ್ ಮಾಡಿದ್ದೀರಾ ಅದು ಈಗಾಗಲೇ ಔಟ್ ಆಫ್ ಫಿಲ್ ಆಗಿ ಬಂದಿದೆ. ಈಗ ನಿಮ್ಮ ಧರ್ಮನ ನೀವು ಹೇಳಬೇಕು. ಹಿಂದೂ, ಮುಸ್ಲಿಂ, ಜೈನ್, ಬುದ್ಧಿಸ್ಟ್, ಸಿಖ್, ಯಾವುದೇ ಒಂದು ನಿಮ್ಮ ಧರ್ಮನ ನೀವು ಆಯ್ಕೆ ಮಾಡಬಹುದು. ಅದಾದ್ಮೇಲೆ ನಿಮ್ಮ ಮದರ್ ಟಂಗ್ ಆಯ್ಕೆ ಮಾಡಿ. ಕನ್ನಡ, ತಮಿಳ್, ತೆಲುಗು, ಉರ್ದು, ಕೊಡವ, ಏನು ನಿಮ್ಮ ಮಾತೃಭಾಷೆ ಆಗಿದೆ ಇದನ್ನ ಆಯ್ಕೆ ಮಾಡಬೇಕಿರುತ್ತೆ. ನೀವು ನೋಡಿ, ಕೆಲವರು ಗಡಿನಾಡು ಹೊರನಾಡು ಕನ್ನಡಿಗರು ಏನಿರ್ತಾರೆ ಅವ್ರದ್ದು ಮಾತೃಭಾಷೆ ಕನ್ನಡ ಆಗಿದ್ರೆ ಮಾತ್ರ ಅವರು ಕನ್ನಡಿಗರು ಅಂತ ಆಯ್ಕೆಗೆ ಬರ್ತಾರೆ, ಇಲ್ಲ ಅಂದ್ರೆ ಇಲ್ಲ. ಸೊ ಹಾಗಾಗಿ ಮಾತೃಭಾಷೆನ ಅವ್ರದ್ದು ಏನ್ ಮಾತೃಭಾಷೆ ಇದೆ ಅದನ್ನೇ ಅವರು ಆಯ್ಕೆ ಮಾಡಬೇಕಿರುತ್ತೆ. ಇದಾದ್ಮೇಲೆ ನೇಮ್ ಆಫ್ ದ ಕ್ಯಾಸ್ಟ್ ಅಂದ್ರೆ ನೀವು ಯಾವುದು ಜಾತಿಗೆ ಒಳಪಡ್ತೀರಿ ಅನ್ನೋದನ್ನ ನೀವು ಬರೀಬಹುದು. ಇಲ್ಲಿ ಜಾತಿ ಪ್ರಮಾಣ ಪತ್ರ ಅಂತ ತಹಶೀಲ್ದಾರಿಂದ ಏನು ನೀವು ಜಾತಿ ಪ್ರಮಾಣ ಪತ್ರ ಪಡ್ಕೊಂಡಿರ್ತೀರಾ ಅದರಲ್ಲಿ ಆರ್ ಡಿ ಸಂಖ್ಯೆ ಅಂತ ಇರುತ್ತೆ, ಆರ್ ಡಿ ಸಂಖ್ಯೆಯನ್ನ ನಮೂದಿಸಿ. ಈಗ ನೀವು ಜನರಲ್ ಮೆರಿಟ್ನವರಾಗಿದ್ರೆ ನೀವು ಆರ್ ಡಿ ಸಂಖ್ಯೆಯನ್ನ ನಮೂದಿಸೋ ಅಗತ್ಯ ಇಲ್ಲ. ಯಾವ್ದಾದ್ರೂ ವಿದ್ಯಾರ್ಥಿಗಳು ಇನ್ನೂ ತಹಶೀಲ್ದಾರ್ ಅವರಿಂದ ಜಾತಿ ಪ್ರಮಾಣ ಪತ್ರ ಪಡ್ಕೊಂಡಿಲ್ಲ ಅಂದ್ರೆ ಚಿಂತೆ ಬೇಡ, ಇದನ್ನ ನೀವು ಖಾಲಿ ಬಿಡಬಹುದಾಗಿರುತ್ತೆ. ನಂತರ ನೀವು ಫಿಲ್ ಮಾಡಬಹುದು ಡಾಕ್ಯುಮೆಂಟ್ ವೆರಿಫಿಕೇಶನ್ ಸಮಯದಲ್ಲಿ. ನೆಕ್ಸ್ಟ್ ಬರೋದು ಬ್ಲಾಕ್ ಚೈನ್ ಐ ಡಿ ಆಫ್ ದ ಕ್ಯಾಸ್ಟ್ ಸರ್ಟಿಫಿಕೇಟ್. ಬ್ಲಾಕ್ ಚೈನ್ ಐ ಡಿ ಗೊತ್ತಿದ್ದಲ್ಲಿ ನೀವು ನಮೂದಿಸಬಹುದು, ಇಲ್ಲ ಅಂದ್ರೆ ಏನು ತೊಂದರೆ ಇಲ್ಲ, ನೀವು ಅದನ್ನ ಖಾಲಿ ಬಿಡಬಹುದಾಗಿರುತ್ತೆ. ಈ ಆರ್ ಡಿ ನಂಬರ್ನ ನಿಮ್ ವೆರಿಫಿಕೇಶನ್ ಟೈಮ್ ಅಲ್ಲಿ ನೀವು ಹಾಕ್ಬೇಕಿರುತ್ತೆ. ಕುಟುಂಬದ ಆದಾಯ ಏನು, ನಿಮ್ದು 8 ಲಕ್ಷ ನಾನು ಈಗಾಗಲೇ ನಮೂದು ಮಾಡಿದ್ದೀನಿ ಅದು ಈಗಾಗಲೇ ಬರ್ತಾ ಇದೆ. ಆದಾಯ ಪ್ರಮಾಣ ಪತ್ರ ಅಂದ್ರೆ ಇನ್ಕಮ್ ಸರ್ಟಿಫಿಕೇಟ್ ಏನು ತಹಶೀಲ್ದಾರ್ ಅವರಿಂದ ಪಡ್ಕೊಂಡಿರ್ತೀರಾ ಅದರಲ್ಲಿರೋ ಆರ್ ಡಿ ಸಂಖ್ಯೆನ ನೀವು ನಮೂದು ಮಾಡಬೇಕು. ಇನ್ನು ನೀವು ಆರ್ ಡಿ ಇನ್ಕಮ್ ಸರ್ಟಿಫಿಕೇಟ್ ತಗೊಂಡಿಲ್ಲ ತಹಶೀಲ್ದಾರ್ ಇಂದ ಅಂದ್ರೆ ನೀವು ಖಾಲಿ ಬಿಡಬಹುದು. ಇನ್ನೊಂದು ಮುಖ್ಯವಾಗಿ ನೀವು ಗಮನಿಸಬೇಕಾಗಿರೋ ಅಂಶ ಅಂದ್ರೆ ನೀವು ಕ್ಯಾಸ್ಟ್ ಹೆಸರನ್ನ ಏನ್ ಬರೀತೀರಾ, ಈ ಜಾತಿಯ ಹೆಸರು ಮತ್ತೆ ಈ ಕೆಟಗರಿ ಇದೆರಡೂ ತಾಳೆ ಆಗ್ಬೇಕಿರುತ್ತೆ. ದಯವಿಟ್ಟು ಇದನ್ನ ಕರೆಕ್ಟ್ ಆಗಿ ಫಿಲ್ ಮಾಡಿ. ಕೆಟಗರಿ ಮತ್ತು ನೇಮ್ ಆಫ್ ದ ಕ್ಯಾಸ್ಟ್ ಇವೆರಡೂ ತಾಳೆ ಆಗ್ಬೇಕು. ಪಿ ಯು ಸಿ 12th ಸ್ಟ್ಯಾಂಡರ್ಡ್ ಕ್ವಾಲಿಫೈಯಿಂಗ್ ಅದನ್ನ ನೀವು ಚೂಸ್ ಮಾಡಬೇಕು, ಆಯ್ಕೆ ಮಾಡಬೇಕು. ಸಿ ಬಿ ಎಸ್ ಸಿ ತಗೋತೀರಾ, ಐ ಸಿ ಎಸ್ ಸಿ ತಗೊಳ್ತೀರಾ, ಇಲ್ಲ ಕರ್ನಾಟಕದ ಹೊರಗಡೆ ಔಟ್ಸೈಡ್ ತಗೊಂಡಿದ್ದೀರಾ, ಇಲ್ಲ ಐ ಸಿ ಎಸ್ ಸಿ ತಗೊಳ್ತಾ ಇದ್ದೀರಾ, ಈ ರೀತಿ ಯಾವುದು ತಗೊಳ್ತೀರಾ, ಇಲ್ಲ ಕರ್ನಾಟಕದ ಒಳಗೇನೆ ನೀವು ತಗೊಳ್ತಾ ಇದ್ದೀರಾ ಅನ್ನೋದನ್ನ ನೀವು ತಗೊಳ್ಬೇಕು. ಅದಾದ ನಂತರ ಪಿ ಯು ಸಿ 12ನೇ ವಿದ್ಯಾರ್ಥಿ ಸಂಖ್ಯೆ ಇದೆ, ಇದು ಫಸ್ಟ್ ಪಿ ಯು ಸಿ ಅಲ್ಲಿ ಬಂದಾಗಲೇ ಈ ನಂಬರ್ ನಿಮ್ಗೆ ಕಾಲೇಜ್ ನಲ್ಲಿ ಕೊಟ್ಟಿರ್ತಾರೆ, ದಯವಿಟ್ಟು ಆ ನಂಬರ್ ಅನ್ನ ನೀವು ಎಂಟರ್ ಮಾಡಿ. ಇದಾದ್ಮೇಲೆ ನೀವು ಪಿ ಯು ಸಿ 12ನೇ ತರಗತಿ ತೇರ್ಗಡೆಯಾದ ಜಿಲ್ಲೆ ಅಂದ್ರೆ ಸ್ಟೇಟ್ ಆಯ್ತು, ಈಗ ಯಾವ ಜಿಲ್ಲೆಯಲ್ಲಿ ನೀವು ತೇರ್ಗಡೆ ಆದ್ರಿ ಅಂತ ಧಾರವಾಡ ಅಂತ ನಾನು ಆಯ್ಕೆ ಮಾಡ್ತಾ ಇದ್ದೀನಿ. ಸರ್ಕಾರದ ಸಂಸ್ಥೆ ಎಜುಕೇಷನ್ ಇನ್ಸ್ಟಿಟ್ಯೂಷನ್ ಅಲ್ಲಿ ನೀವು ವ್ಯಾಸಂಗ ಮಾಡಿದ್ದರೆ ಓದಿದ್ರೆ ಜಿಒಕೆ ಅಂತ ಆಯ್ಕೆ ಮಾಡಿ, ಪ್ರೈವೇಟ್ನಲ್ಲಿ ಓದಿದ್ರೆ ನೀವು ಪಿ ವಿ ಟಿ ಅಂತ ಆಯ್ಕೆ ಮಾಡಿ. ಇವಾಗ ನಾನು ಸರ್ಕಾರ ಅಂತ ಹೇಳಿ ಜಿಒಕೆ ಅಂತ ಆಯ್ಕೆ ಮಾಡ್ತೀನಿ. ನಂತರ 12ನೇ ತರಗತಿಯವರೆಗೂ, ಇಲ್ಲಿ 1ನೇ ತರಗತಿಯಿಂದ 12ನೇ ತರಗತಿಯವರೆಗೂ ಕರ್ನಾಟಕದಲ್ಲಿ ವ್ಯಾಸಂಗ ಮಾಡಿರುವ ಒಟ್ಟು ವರ್ಷಗಳು, ಒಟ್ಟು ಎಷ್ಟು ವರ್ಷ ನೀವು ವ್ಯಾಸಂಗ ಮಾಡಿದ್ದೀರಾ. ಈಗ ನೀವು ಕ್ಲಾಸ್ ಎ ಅಂದ್ರೆ 1ನೇ ತರಗತಿಯಿಂದ 12ನೇ ತರಗತಿವರೆಗೂ 7 ವರ್ಷ ಆದ್ರೂ ನೀವು ಇಲ್ಲಿ ವ್ಯಾಸಂಗ ಮಾಡಿರಬೇಕಾಗಿರುತ್ತೆ. ಇದಾದ ನಂತರ 12ನೇ ತರಗತಿ ಪಿ ಯು ಸಿ ಕಂಪ್ಲೀಷನ್ ಇಯರ್ ಕೇಳ್ತಿದೆ. ನೀವು ಈ ವರ್ಷ ಪಾಸ್ ಆಗೋರಾದ್ರೆ ಈ ವರ್ಷದ್ದೇ ಹಾಕಿ, 2022ಕ್ಕೆ ನೀವು ಪಾಸ್ ಆಗೋರಾದ್ರೆ. ಈಗ ನೀವು ವಿಕಲಚೇತನರೇ, ಆರ್ ಯು ಫಿಸಿಕಲಿ ಚಾಲೆಂಜ್ಡ್, ನೋ ಆದ್ರೆ ನೋ ಕೊಡಿ, ಎಸ್ ಆದರೆ ಹೌದು ಆದಲ್ಲಿ ಹೌದು ಕೊಡಿ. ನೀವು ಹೌದು ಕೊಟ್ಟ ತಕ್ಷಣ ಅಂಗವಿಕಲತೆಯ ವಿವರ ಸಬ್ ಲೆವೆಲ್ ಆಫ್ ಪಿ ಹೆಚ್ ಅಂತ ಬಂದಿದೆ. ನಿಮ್ಗೆ ಏನು ಸಮಸ್ಯೆ ಇದೆ, ಈಗ ನಾನು ಲೋ ವಿಷನ್ ಅಂತ ಒಂದನ್ನ ಆಯ್ಕೆ ಮಾಡ್ತಾ ಇದ್ದೀನಿ. ಪಿ ಹೆಚ್ ಸರ್ಟಿಫಿಕೇಟ್ ಏನಿರುತ್ತೆ ಅದ್ರದ್ದು ಐ ಡಿ ಸಂಖ್ಯೆನ ನೀವು ನಮೂದಿಸಬೇಕಾಗಿರುತ್ತೆ. ನಂತರ ನೀವು ಅಗ್ರಿಕಲ್ಚರ್ ಕೋಟಾ ಕ್ಲೇಮ್ ಮಾಡ್ತೀರಾ ಅಥವಾ ಇಲ್ವೋ ಅಂತ ಎಸ್ ಆರ್ ನೋ ಇದೆ. ನೀವು ಹೌದು ಕ್ಲೇಮ್ ಮಾಡ್ತೀರಿ ಅಂದ್ರೆ ಅದರಲ್ಲಿ ಅದಕ್ಕೆ ಪ್ರಾಕ್ಟಿಕಲ್ ಎಕ್ಸಾಮ್ ಅಂದ್ರೆ ನಿಮ್ಮ ಮನೆಗೆ ಹತ್ತಿರವಾಗಿರುವಂಥದ್ದು ಅಥವಾ ನೀವು ಪರೀಕ್ಷೆ ಬರೆಯೋ ಪರೀಕ್ಷಾ ಕೇಂದ್ರಕ್ಕೆ ಹತ್ತಿರ ಆಗಿರುವಂಥದ್ದು ಒಂದು ಪ್ರಾಕ್ಟಿಕಲ್ ಎಕ್ಸಾಮ್ ಸೆಂಟರ್ನ ನೀವು ಆಯ್ಕೆ ಮಾಡಬೇಕು. ಈಗ ಕಾಲೇಜ್ ಆಫ್ ಅಗ್ರಿಕಲ್ಚರ್ ಯು ಎ ಎಸ್ ಜಿ ಕೆ ವಿ ಕೆ ನಾನು ಇದನ್ನ ಆಯ್ಕೆ ಮಾಡ್ತಾ ಇದ್ದೀನಿ. ಇದು ಅಗ್ರಿಕಲ್ಚರ್ ಕೋಟಾದವ್ರಿಗೆ ಮಾತ್ರ ಅನ್ವಯಿಸುತ್ತೆ, ಅಗ್ರಿಕಲ್ಚರ್ ಕೋಟಾದಲ್ಲಿ ಬರದೇ ಇರೋರಿಗೆ ಇದು ಅನ್ವಯಿಸುವುದಿಲ್ಲ. ಪ್ರಯಾರಿಟಿ ಫಾರ್ ಎಕ್ಸಾಮ್ ಸೆಂಟರ್ ಅಂದ್ರೆ ಎಕ್ಸಾಮ್ ಸೆಂಟರ್ ಯಾವುದನ್ನ ನೀವು ಆಯ್ಕೆ ಮಾಡೋದಕ್ಕೆ ಬಯಸ್ತೀರಾ ಅಂತ. ಮೊದಲನೇದಾಗಿ ನೀವು ಜಿಲ್ಲೆ ತಗೊಳ್ಬೇಕು, ಅಂದ್ರೆ ನೀವು ಯಾವ ಜಿಲ್ಲೆಯಲ್ಲಿ ನೀವು ಪರೀಕ್ಷೆ ಬರೀತೀರಾ ಅಂತ. ನಾನು ಚಿತ್ರದುರ್ಗನ ಆರಿಸ್ತಾ ಇದ್ದೀನಿ. ನೀವು ನಿಮ್ಮ ಮನೆ ಹತ್ರ ನಿಮ್ಮ ಅನುಕೂಲ ಎಲ್ಲಿದೆಯೋ ಆ ಜಿಲ್ಲೆಯನ್ನೇ ಆರಿಸಿ ಪರೀಕ್ಷಾ ಕೇಂದ್ರಕ್ಕೆ. ಮೊದಲನೇ ಆದ್ಯತೆ ಮತ್ತು ಎರಡನೇ ಆದ್ಯತೆ. ಅಕಸ್ಮಾತ್ ಈ ಜಿಲ್ಲೆಯಲ್ಲಿ ಸಿಕ್ಕಿಲ್ಲ ಅಂದ್ರೆ ಬೇರೆ ಎಲ್ಲಿ ನೀವು ಬಯಸ್ತೀರಾ ಅಂತ ಕೇಳ್ತಿದೆ. ಅದು ನೀವು ದಾವಣಗೆರೆ ಅಂತ ನಾನು ಆರಿಸಿದ್ದೀನಿ. ನಿಮ್ಗೆ ಯಾವುದು ಬೇಕನ್ಸುತ್ತೆ ಆಸ್ ಅ ಸೆಕೆಂಡ್ ಪ್ರಯಾರಿಟಿ ಆ ಜಿಲ್ಲಾ ಕೇಂದ್ರನ ನೀವು
ಆಯ್ಕೆ ಮಾಡಬಹುದು. ಈಗ ಖಚಿತಪಡಿಸಿ ಅಂದರೆ ಇದು ಖಚಿತಪಡಿಸುತ್ತೆ. ಸಪೋಸ್ ನನಗೆ ಇದು ಆಯ್ಕೆನ ಏನು ಮಾಡಿದ್ದೀನಿ ಅದು ನಂಗೆ ಬೇಡ ಅನಿಸುತ್ತೆ, ನಾನು ಅಳಿಸಿ ಅಂತ ಬೇಕಾದರೂ ಹೇಳ್ಬೋದು. ಈಗ ಮತ್ತೆ ನಾನು ಕೊಡಗು ಆಯ್ಕೆ ಮಾಡ್ತಾ ಇದ್ದೀನಿ, ಕೊಡಗು ಪಕ್ಕ ಹಾವೇರಿ ಆಯ್ಕೆ ಮಾಡ್ತಾ ಇದ್ದೀನಿ ನೆಕ್ಸ್ಟ್ ಎರಡನೇ ಆದ್ಯತೆಯಾಗಿ. ಸೊ ಇದನ್ನು ನಾನು ಉಳಿಸು ಅಂತ ಮಾಡ್ತೀನಿ. ಜೊತೆಗೆ ಈಗ ನಾನು ಸೇವ್ ಅಂತ ಕೊಟ್ಟರೆ ಅದೇನಾಗುತ್ತೆ, ಕೆಲವೊಂದು ಪ್ರಶ್ನೆಗಳನ್ನ ನಾನು ಆನ್ಸರ್ ಮಾಡಿಲ್ಲ ಅಂತ ಹೇಳ್ತಾ ಇರತ್ತೆ. ಆಗ ನಾನು ಅಲ್ಲಿ ಹೋಗಿ ಆನ್ಸರ್ ಮಾಡಬೇಕಿರುತ್ತೆ. ಅದಾದ ನಂತರ ಇಲ್ಲಿ ಏನು ನಾವು ಎಕ್ಸಾಮ್ ಸೆಂಟರ್ ಇದೆ ಅದನ್ನು ಮೊದಲನೇದಾಗಿ ನಾವು ಕನ್ಫರ್ಮ್ ಮಾಡಬೇಕು, ಹೌದು ಈ ಎಕ್ಸಾಮ್ ಸೆಂಟರ್ಸ್ ಇದನ್ನೇ ನಾನು ಆಯ್ಕೆ ಮಾಡಿದ್ದೀನಿ ಅಂತ. ಅದಾದ ನಂತರ ಈ ಪೇಜಲ್ಲಿ ಏನೇನು ಡೀಟೇಲ್ಸ್ ಇದೆ ಅದಕ್ಕೆ ನಾವು ಉಳಿಸು ಅಂತ ಹೇಳಿ ಮುಂದಕ್ಕೆ ಹೋಗ್ಬೋದು. ಸೊ ಅಲ್ಲಿ ಕೆಲವೊಂದನ್ನು ನಾವು ಆನ್ಸರ್ ಮಾಡಿಲ್ಲ ಅಂತ ತೋರಿಸ್ತಿದೆ, ನಾವು ಅದನ್ನು ಫಿಲ್ ಮಾಡಬಹುದಾಗಿರುತ್ತೆ. ಈಗ ನಂತರ ಮತ್ತೆ ನಾನು ಉಳಿಸು ಅಂತ ಕೊಡ್ತಾ ಇದ್ದೀನಿ, ಸೇವ್ ಮಾಡಿ ಅಂತ. ಸೇವ್ಡ್ ಸಕ್ಸಸ್ಫುಲಿ ಅಂತ ಬಂತು. ಸಕ್ಸಸ್ಫುಲ್ಲಾಗಿ ಸೇವ್ ಮಾಡಿದ ನಂತರ ಅಂದರೆ ಪೂರ್ತಿಯಾಗಿ ನಮ್ಮ ವಿವರಗಳನ್ನ ದಾಖಲಿಸಿದ ನಂತರ ಮುಂದುವರಿಸಿ ಅಂತ ಇನ್ನೊಂದು ಬಟನ್ ಕೇಳ್ತಿದೆ. ಸೊ ಎಲ್ಲ ಆಯಿತು ಅಂತ ಇಲ್ಲಿಗೆ ನೀವು ಕ್ಲೋಸ್ ಮಾಡೋದಲ್ಲ, ನೆಕ್ಸ್ಟ್ ಮುಂದುವರಿಸಿ ಅಂತ ಹೋಗಬೇಕಿರುತ್ತೆ. ಸೊ ನೀವು ಮುಂದುವರಿಸಿ ಅಂತ ನೀವು ಬಟನ್ ಕೊಟ್ಟಾದಾಗ ಬಟನ್ನ ನೀವು ಪ್ರೆಸ್ ಮಾಡಿದ್ರೆ ಈಗ ಸ್ಟಡಿ ಡೀಟೇಲ್ಸ್ ಓಪನ್ ಆಯಿತು. ಅಂದರೆ ನೀವು ಎಲ್ಲೆಲ್ಲಿ ಏನೇನು ಓದಿದ್ದೀರಾ ಇದ್ರದ್ದು ಮಾಹಿತಿ ನೀವು ಕೊಡಬೇಕು. ಈಗಾಗಲೇ ನಿಮ್ದು ರಿಜಿಸ್ಟ್ರೇಷನ್ ನಂಬರ್, ಹೆಸರು, ಅಪ್ಲಿಕೇಶನ್ ನಂಬರ್ ಈಗಾಗಲೇ ಇಲ್ಲಿದೆ. ಈಗ ನೀವು 1ನೇ ತರಗತಿಯಿಂದ 12ನೇ ತರಗತಿವರೆಗೂ ಎಲ್ಲೆಲ್ಲಿ ಓದಿದ್ದೀರಾ ಅದನ್ನ ನೀವು ಇಲ್ಲಿ ಫಿಲ್ ಮಾಡಬೇಕು. ಈಗ ನಿಮ್ಮ ಶೈಕ್ಷಣಿಕ ವಿವರಗಳನ್ನ ದಾಖಲಿಸುವಂತ ಸಮಯ, ಈಗ ಯಾವ ವರ್ಷದಲ್ಲಿ ಯಾವ್ಯಾವ ತರಗತಿಗಳನ್ನ ನೀವು ಓದಿದ್ದೀರಾ. ಉದಾಹರಣೆಗೆ ನೀವು 1ನೇ ತರಗತಿಯಿಂದ 10ನೇ ತರಗತಿವರೆಗೂ ಒಂದೇ ಕಡೆ ಓದಿದ್ದೆ ಆದಲ್ಲಿ ನೀವು ಏನ್ ಮಾಡ್ತೀರಾ, ಫಸ್ಟ್ ಫ್ರಮ್ 2. ಸೊ ಸ್ಟಾರ್ಟಿಂಗ್ ಕ್ಲಾಸ್ 1ನೇ ತರಗತಿಯಿಂದ 10ನೇ ಕ್ಲಾಸ್, 2004 ಸ್ಟಾರ್ಟ್ ಮಾಡಿದ್ರಿ, ಪಾಸಿಂಗ್ ಇಯರ್ 1ನೇ ತರಗತಿದು 2004 ಇದೆ, ಎಂಡಿಂಗ್ ಕ್ಲಾಸ್ 10ನೇ ತರಗತಿದು 2014 ಅಂತ ನಾನು ಆಯ್ಕೆ ಮಾಡ್ಕೋತೀನಿ. ಸೊ ನಾನು 1ನೇ ತರಗತಿ 2004 ಪಾಸ್ ಆದೆ, 10ನೇ ತರಗತಿ 2014 ಪಾಸ್ ಆದೆ. ಯಾವುದು ಜಿಲ್ಲೆಯಲ್ಲಿ, ಧಾರವಾಡದಲ್ಲಿ ಅಂತ ಇರಲಿ. ಕೆಲವು ಹುಡುಗರು ಏನ್ ಮಾಡಿರ್ತಾರೆ, ಧಾರವಾಡ ಜೊತೆಗೆ ಇಲ್ಲಿ ತಾಲೂಕು ಕೇಳುತ್ತೆ, ಧಾರವಾಡದಲ್ಲಿ ಕಲಘಟಕಿ ಅಂತ ನಾನು ಹಾಕ್ತೀನಿ. ಸೊ ಯಾವ ಶಾಲೆಯಲ್ಲಿ ನೀವು 1ರಿಂದ 10ನೇ ತರಗತಿವರೆಗೂ ನೀವು ಅಭ್ಯಾಸ ಮಾಡಿದ್ದೀರಾ ಅದರದ್ದು ನೀವು ಹೆಸರು ಅಡ್ರೆಸ್ಸು ಹಾಕಬೇಕಿರುತ್ತೆ. ಸಪೋಸ್ ನೀವು 2-3 ಶಾಲೆಗಳಲ್ಲಿ ವ್ಯಾಸಂಗ ಮಾಡಿದವರು ನೀವಾದರೆ ಆವಾಗ 10ನೇ ತರಗತಿ ಬದಲಾಗಿ ನಾನು 3ನೇ ತರಗತಿಗೆ ಇಲ್ಲಿ ನಿಲ್ಲಿಸ್ತೀನಿ. 1ನೇ ತರಗತಿನ ನೀವು 2004 ಪಾಸ್ ಆಗಿದ್ರೆ 3ನೇ ತರಗತಿನ ನೀವು 2007 ಪಾಸ್ ಆಗಿರ್ತೀರ. ಈಗ ಮಿಕ್ಕಿದನ್ನ ನೀವು ಸೇರಿಸಬೇಕು ಅಂದ್ರೆ ಏನ್ ಮಾಡಿ, ಆಡ್ ಆಪ್ಷನ್ಗೆ ಹೋಗಿ. ಆಡ್ ಆಪ್ಷನ್ಗೆ ಹೋದಾಗ ಎರಡನೇದು, ಈಗ ನೀವು 4ನೇ ತರಗತಿ ಪಾಸ್ ಆಗಿದ್ದು 2008 ನೀವು 4ನೇ ತರಗತಿಯಿಂದ 8ನೇ ತರಗತಿವರೆಗೂ 1 ಶಾಲೆಯಲ್ಲಿ ಓದಿದ್ದೀರಾ ಅನ್ಕೊಳ್ಳೋಣ. ಸೊ ಅದು 8ನೇ ತರಗತಿ ಅಂದರೆ 2012 ಪಾಸ್ ಆಗಿರ್ತೀರ. ಸೊ ಈಗ ನೀವು ಅದು ಯಾವ ಜಿಲ್ಲೆಯಲ್ಲಿ ಓದಿದ್ರಿ, ಮಂಗಳೂರಲ್ಲಿ ಓದಿದ್ದೀರಾ ಅಂತ ಅನ್ಕೊಳ್ತೀನಿ ನಾನು. ಮಂಗಳೂರಿನಲ್ಲಿ ಯಾವ ತಾಲೂಕು, ಪುತ್ತೂರು. ಈಗ ಸ್ಕೂಲ್ ನೇಮ್, ಅಲ್ಲಿ ಅಭ್ಯಾಸ ಮಾಡಿದ ಶಾಲೆಯ ಹೆಸರು. ಈಗ ಅದು ಬರೀ 8ನೇ ತರಗತಿವರೆಗೂ ಆಗಿರೋದ್ರಿಂದ ಮತ್ತೆ ಇನ್ನೊಂದನ್ನ ಸೇರಿಸಿ 10ನೇ ತರಗತಿವರೆಗೂ. 9ನೇ ತರಗತಿ ನೀವು ಪಾಸ್ ಆಗಿರೋದು 2013 ಮತ್ತೆ ನಾನು ಇದನ್ನ 12 ಹಾಕ್ತೀನಿ. ಇದು ಉದಾಹರಣೆಗೆ ನಾನು ಕೊಡ್ತಾ ಇರೋದಷ್ಟೇ, ಇದು ಬೇರೆ ಜಿಲ್ಲೆ ಹಾವೇರಿ ಇರ್ಬೋದು. ಸೊ ಇಲ್ಲಿಗೆ ಇದು ಪೂರ್ಣ ಆಗಿದೆ. ನಿಮಗೆ ಅಕಸ್ಮಾತ್ ಇದು ತಪ್ಪು ಅನಿಸ್ದಲ್ಲಿ ನೀವು ಇದನ್ನ ಡಿಲೀಟು ಮಾಡ್ಬೋದಾಗಿರುತ್ತೆ, ಅಥವಾ ಆ್ಯಡ್ ಮಾಡಬೇಕು ಅಂದರೆ ಆ್ಯಡು ಮಾಡ್ಬೋದು. ಈಗ ನಾನು ಇದನ್ನು ಸೇವ್ ಆ್ಯಂಡ್ ನೆಕ್ಸ್ಟ್ ಅಂತ ಕೊಡ್ತೀನಿ. ಇದಾದಮೇಲೆ ಸೇವ್ ಆ್ಯಂಡ್ ನೆಕ್ಸ್ಟ್ ಅಂತ ಕ್ಲಿಕ್ ಮಾಡಾದ್ಮೇಲೆ 4ನೇದಾಗಿ ಬರೋದು ರಿಸರ್ವೇಷನ್, ಮೀಸಲಾತಿ. ಈಗಾಗಲೇ ರಿಸರ್ವೇಷನ್ ನಾವು ಹಾಕಿದ್ದೀವಿ. ಬೇರೆ ರೀತಿಯಾದಂಥ ರಿಸರ್ವೇಷನ್ ಅಂದರೆ ನೀವು ಕನ್ನಡ ಮಾಧ್ಯಮದಲ್ಲಿ ಓದಿರೋರು, ರೂರಲ್ ಏರಿಯಾದಲ್ಲಿರೋರು, ಜಮ್ಮು ಕಾಶ್ಮೀರ, 371J, ಎಕ್ಸ್ ಸರ್ವಿಸ್ ಕೋಟಾ, NCC, ಸ್ಪೋರ್ಟ್ಸ್, ಸ್ಕೌಟ್ಸ್ ಅಂಡ್ ಗೈಡ್ಸು, ಡಿಫೆನ್ಸು, ಎಕ್ಸ್ ಡಿಫೆನ್ಸು, PH ಅಂದರೆ ಫಿಸಿಕ್ ಡಿಫ್ರೆಂಟ್ಲಿ ಏಬಲ್ಡು, ಆಂಗ್ಲೋ ಇಂಡಿಯನ್ನು, ಸೆಂಟ್ರಲ್ ಆರ್ಮ್ಡ್ ಫೋರ್ಸ್ ಅಥವಾ ಸೆಂಟ್ರಲ್ ಆರ್ಮ್ಡ್ ರಿಸರ್ವ್ ಫೋರ್ಸ್, ಆ ಥರ ಏನೇನಿರುತ್ತೆ ಅದರಲ್ಲಿ ನೀವು ತೊಗೊಳ್ಬೋದಾಗಿರುತ್ತೆ, ಎಕ್ಸ್ ಸೆಂಟ್ರಲ್ ಆ ಥರ. ಈಗ ನೀವು ಕನ್ನಡ ಮಾಧ್ಯಮದಲ್ಲಿ ಓದಿದ್ರೆ 1ರಿಂದ 10ನೇ ತರಗತಿವರೆಗೂ ನೀವು ಎಸ್ ಅಂತ ಕೊಡ್ಬೋದು, ಇಲ್ಲ ಅಂದರೆ ನೋ ಅಂತ ಕೊಡಬಹುದು. ಸೊ ಎಸ್ ಅಂತ ಕೊಟ್ಟಲ್ಲಿ ಇದನ್ನೇನು ಫಿಲ್ ಮಾಡೋ ಅವಶ್ಯಕತೆ ಇಲ್ಲ. ನಿಮ್ಮ ಹತ್ರ ಸರ್ಟಿಫಿಕೇಟ್ ಇದ್ರೆ ನೀವು ಫಿಲ್ ಮಾಡ್ಬೋದು, ಇಲ್ಲಾಂದ್ರೆ ಹಾಗೆ ಬಿಡ್ಬೋದು. ಮತ್ತೆ ರೂರಲ್ ಅಂದರೆ ನೀವು ಗ್ರಾಮೀಣ ಭಾಗದ ಅಭ್ಯರ್ಥಿಯಾಗಿದ್ದರೆ ಎಸ್ ಅಂತ ಕೊಡಿ, ಇಲ್ಲ ಅಂದರೆ ನೋ ಅಂತ ಕೊಡಿ. ನೋ ಅಂತ ಕೊಟ್ಟರೆ ಇದು ಆಟೋಮೆಟಿಕ್ ಆಗಿ ಫಿಲ್ ಮಾಡೋದಕ್ಕೆ ಅವಕಾಶ ಕೊಡೋದಿಲ್ಲ. ಎಸ್ ಅಂದರೆ ನೀವು ಇದನ್ನು ಫಿಲ್ ಮಾಡಬೇಕಾಗತ್ತೆ. ಅಕಸ್ಮಾತ್ ನೀವು ಇನ್ನೂ ಸರ್ಟಿಫಿಕೇಟ್ ತೊಗೊಂಡಿಲ್ಲ ಅಂದರೆ ಇದನ್ನು ನೀವು ನಂಬರ್ ಹಾಕಿಲ್ಲ ಅಂದರೆ ನಡೆಯುತ್ತೆ. ಇದಾದ ನಂತರ ನೀವು ಜಮ್ಮು ಕಾಶ್ಮೀರ ಅಥವಾ ಎಕ್ಸ್ ಸರ್ವಿಸ್ ಮೆನ್ನು ಅಥವಾ NCC, ಸ್ಪೋರ್ಟ್ಸು, ಸ್ಕೌಟ್ಸ್ ಆ್ಯಂಡ್ ಗೈಡ್ಸು, ಡಿಫೆನ್ಸು, ಆಂಗ್ಲೋ ಇಂಡಿಯನ್ನು, ಈ ಥರದ ಯಾವುದೇ ರೀತಿಯಾದಂಥ ಕೋಟಾದಕ್ಕೆ ನೀವು ಒಳಪಡ್ತಿದ್ರೆ ದಯವಿಟ್ಟು ಎಸ್ ಅಥವಾ ನೋ ಅನ್ನು ನೀವು
ತುಂಬಿಸಿ. ಇದಾದ್ಮೇಲೆ ಪಿ ಯು ಸಿ 12ನೇ ತರಗತಿ ಅಂಕಪಟ್ಟಿ ಅಂತ ಕೇಳ್ತಿದೆ. ಇದನ್ನೆಲ್ಲ ನೀವು ಆಯ್ಕೆ ಮಾಡುವುದು ನಿಮ್ಮ ಪರೀಕ್ಷೆ ಮುಗಿದ ನಂತರ. ಈಗಾಗಲೇ ಪರೀಕ್ಷೆ ಬರೆದಿರೋರಾಗಿದ್ರೆ ನೀವು ಆಯ್ಕೆ ಮಾಡಬಹುದಾಗಿರುತ್ತೆ, ನೀವು ಅಪ್ಲೋಡ್ ಮಾಡಬಹುದು, ಈಗ ಅವಶ್ಯಕತೆ ಇರೋದಿಲ್ಲ. ಇದಾದ ನಂತರ ಪಾಸ್ಪೋರ್ಟ್ ಅಳತೆಯ ಭಾವಚಿತ್ರ, ದಯವಿಟ್ಟು ನಿಮ್ಮದು ಪಾಸ್ಪೋರ್ಟ್ ಅಳತೆಯದು ಭಾವಚಿತ್ರ ಏನಿರುತ್ತೆ ಅದನ್ನು ಸ್ಕ್ಯಾನ್ ಮಾಡಿ ನಿಮ್ಮ ಸಿಸ್ಟಮ್ನಲ್ಲಿ ಸ್ಟೋರ್ ಮಾಡಿರಿ. ಸಿಸ್ಟಮಿಂದ ತೆಗೆದು ನೀವು ಇಲ್ಲಿ ಅಪ್ಲೋಡ್ ಮಾಡಬೇಕು. ನಿಮ್ಮ ಸಹಿ ಕೂಡ ಅಷ್ಟೇ, ಒಂದು ಪೇಪರ್ ಮೇಲೆ ನೀವು ಸಹಿ ಮಾಡಿ ಅದನ್ನು ಸ್ಕ್ಯಾನ್ ಮಾಡಿ ನಿಮ್ಮ ಸಿಸ್ಟಮಲ್ಲಿ ಸ್ಟೋರ್ ಮಾಡಿ ಅಲ್ಲಿಂದ ಇಲ್ಲಿಗೆ ಅಪ್ಲೋಡ್ ಮಾಡಿ. ಇದು ಎಡಗೈ ಹೆಬ್ಬೆಟ್ಟು ಗುರುತು ಅಂತ ಇರುತ್ತೆ, ಇದನ್ನು ಕೂಡ ನೀವು ಸ್ಕ್ಯಾನ್ ಮಾಡಿ ಅಪ್ಲೋಡ್ ಮಾಡ್ಬೋದು. ಈ ಮೂರಷ್ಟೇ ನಮಗೆ ಈಗ ಅವಶ್ಯಕತೆ ಇರೋದು. ಈಗ ನಾನು ಅದಷ್ಟನ್ನು ಸೇವ್ ಅಂತ ಕೊಡ್ತೀನಿ. ಇಲ್ಲಿ ಕೆಲವೊಂದನ್ನು ನಾನು ಫಿಲ್ ಮಾಡಿಲ್ಲ ಅಂದರೆ ಅದು ತೋರಿಸುತ್ತೆ. ಈಗ ನಾನು ಕೆಲವೊಂದನ್ನು ಫಿಲ್ ಮಾಡಿಲ್ಲ. ನೀವು ಎಸ್ ಅಂತ ಆದರೂ ಕೊಡಬೇಕು, ನೋ ಅಂತ ಆದರೂ ಕೊಡಬೇಕು. ನಿಮಗೆ ನೀವು ಆ ಮೀಸಲಾತಿ ನೀವು ಚೂಸ್ ಮಾಡ್ತಿಲ್ಲ ಅಂದರೆ ನೋ ಆದರೂ ಕೊಡಬೇಕು, ಇಲ್ಲಾಂದರೆ ಅದು ಕೇಳ್ತಾನೆ ಹೋಗುತ್ತೆ. ನೋಡಿ, ಈಗ ಭಾವಚಿತ್ರ ನಿಮ್ಮದೊಂದು ಅಪ್ಲೋಡ್ ಮಾಡುವಂಥದ್ದನ್ನು ನಾವು ತೋರಿಸ್ತಾ ಇದ್ದೀವಿ. ಉದಾಹರಣೆಗೆ ಯಾವುದೋ ಒಂದು ಚಿತ್ರ ಇಲ್ಲಿತ್ತು, ಅದನ್ನು ಅಪ್ಲೋಡ್ ಮಾಡಿದ್ದೀನಿ. ಇದೇ ರೀತಿಯಾಗಿ ಸಹಿ ಮತ್ತು ಹೆಬ್ಬೆಟ್ಟಿಗೂ ನೀವು ಹೀಗೇ ಮಾಡಬೇಕಿರುತ್ತೆ. ಸೊ ರಿಸರ್ವೇಷನ್ ಸೇವ್ ಆದಮೇಲೆ ಈಗ ವ್ಯೂ ಅಂತ ಬರ್ತಲ್ಲ, ಅದು ಏನನ್ನು ನೀವು ಅಪ್ಲೋಡ್ ಮಾಡಿದ್ದೀರಾ ಅದನ್ನೊಮ್ಮೆ ನೋಡಿ. ಕೆಲವೊಂದ್ಸತಿ ಏನಾಗಿರುತ್ತೆ ಅಂದರೆ ಭಾವಚಿತ್ರದ ಜಾಗದಲ್ಲಿ ಸಿಗ್ನೇಚರು, ಸಿಗ್ನೇಚರ್ ಸ್ಥಳದಲ್ಲಿ ಭಾವಚಿತ್ರ ಅಪ್ಲೋಡ್ ಮಾಡಿರ್ತೀರ. ಸೊ ನೀವು ಅಪ್ಲೋಡ್ ಮಾಡಾದಮೇಲೆ ವ್ಯೂ ಫೋಟೋ ಅಂತ ಒಂದು ಐಕಾನ್ ಇರುತ್ತೆ, ದಯವಿಟ್ಟು ಅದ್ರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ನೀವು ನೋಡ್ಕೊಳ್ಬೇಕು. ಸೊ ಈಗ ನಾನು ಸೇವ್ ಅಂತ ನಾನು ಕೊಟ್ಟಾಗಿದೆ. ಸೊ ಎಲ್ಲ ಸೇವ್ ಆಯಿತು. ನಿಮ್ಮ ಭಾವಚಿತ್ರ, ಪಾಸ್ಪೋರ್ಟ್ ಅಳತೆಯ ಭಾವಚಿತ್ರ, ಸಹಿ ಹಾಗೂ ಹೆಬ್ಬೆಟ್ಟಿನ ಗುರುತು, ಇದು ಮೂರನ್ನು ನೀವು ಅಪ್ಲೋಡ್ ಮಾಡಿ ಸೇವ್ ಅಂತ ಕೊಟ್ಟ ನಂತರ ಈ ಡಿಕ್ಲರೇಷನ್ ಘೋಷಣೆ ಓಪನ್ ಆಗುತ್ತೆ. ಈ ಟ್ಯಾಬ್ ಓಪನ್ ಆಗುತ್ತೆ. ಸೊ ಇದು ಕಡೆಯ ಸ್ಕ್ರೀನ್, ಇದು ಡಿಕ್ಲರೇಷನ್. ಇಲ್ಲಿ ನಿಮ್ಮ ರಿಜಿಸ್ಟ್ರೇಷನ್ ನಂಬರ್, ನಿಮ್ಮ ಹೆಸರು, ನಿಮ್ಮ ಅಪ್ಲಿಕೇಶನ್ ನಂಬರ್ ಎಲ್ಲ ನಿಮ್ಗೆ ಕಾಣ್ತಾ ಇರುತ್ತೆ. ನಮ್ಮ ಸೀಟು ಹಂಚಿಕೆ ಪ್ರಕ್ರಿಯೆ ಇದರ ಒಳಗೆ ಈ ರೂಲ್ಸಿನ ಅಡಿ ನಡೆಯುತ್ತೆ ಅನ್ನೋದನ್ನ ನಮ್ಮ ಅರಿವಿನಲ್ಲಿ ಇದೆ ಅನ್ನೋದು ನಿಮ್ಮ ಡಿಕ್ಲರೇಷನ್. ಇದನ್ನ ನಾವು ಒಪ್ಪುತ್ತೇವೆ ಅಂತ ಕೊಡಬೇಕಿರುತ್ತೆ. ಸೊ ಪ್ಲೀಸ್ ರೀಡ್ ಇಟ್ ಕೇರ್ಫುಲಿ, ಪ್ಲೀಸ್ ವೆರಿಫೈ ಎಂಟ್ರೀಸ್ ಮೇಡ್ ಬೈ ಯು ಅಂತ ಹೇಳ್ತಿದೆ. ಮತ್ತೆ ನಾವು ಒಪ್ಪುತ್ತೇವೆ ಹೇಳಿದಿರಾ, ಸೇವ್ ಅಂತ ಕೊಡಿ. ಇನ್ನೊಂದು ಅಂಶ ನೀವು ಗಮನಿಸಬೇಕು, ಡಿಕ್ಲರೇಷನ್ ಕೊಡುವ ಮೊದಲು ನಿಮ್ಮ ಎಂಟ್ರೀಸು ಏನು ಜನರಲ್ ಡೀಟೇಲ್ಸು, ಸ್ಟಡಿ ಡೀಟೇಲ್ಸು ರಿಸರ್ವೇಷನಲ್ಲಿದೆ ಅದು ಸರಿಯಾಗಿದೆ ಅಂತ ವೆರಿಫೈ ಮಾಡಿ. ಯಾಕೆಂದರೆ ನೀವು ಒಂದ್ಸತಿ ಡಿಕ್ಲರೇಷನ್ ಕೊಟ್ಟ ಮೇಲೆ ನಾನು ಮಾಡಿರೋ ಎಲ್ಲ ದಾಖಲೆಗಳು ಕರೆಕ್ಟ್ ಇದೆ ಅಂತ ಅದಾದ್ಮೇಲೆ ನೀವು ಏನಾದರೂ ಎಡಿಟ್ ಮಾಡಬೇಕು ಅಂದರೆ ಅದು ಎಡಿಟ್ ಮಾಡೋದಕ್ಕೆ ಬಿಡಲ್ಲ. ಸೊ ಡಿಕ್ಲರೇಷನ್ ಸಕ್ಸಸ್ಫುಲಿ ಸೇವ್ಡ್ ಅಂತ ಆಯಿತು, ಓಕೆ ಅಂತ ಬಂತು. ಇದಾದ ನಂತರ ನೆಕ್ಸ್ಟ್ ಅಂತ ಕೊಟ್ಟಲ್ಲಿ ನಿಮ್ಮ ಅಪ್ಲಿಕೇಶನ್ ಪೂರ್ತಿಯಾಗಿ ಪೂರ್ಣಗೊಂಡಿದೆ. ಇಲ್ಲಿ ಪ್ರಿಂಟ್ ಅಪ್ಲಿಕೇಶನ್ ಅಂತ ಬರುತ್ತೆ, ಕ್ಲಿಕ್ ಹಿಯರ್ ಟು ಪ್ರಿಂಟ್ ಫೈನಲ್ ಅಪ್ಲಿಕೇಶನ್ ಅಂತ. ಸೊ ನೀವು ಪೂರ್ತಿಯಾಗಿ ಅಪ್ಲಿಕೇಶನ್ ತುಂಬಿದ್ದೀರಾ ಅನ್ನೋದಕ್ಕೆ ನಿಮ್ಮ ಸ್ಕ್ರೀನ್ನಲ್ಲಿ ಇವಿಷ್ಟು ಐಕಾನ್ಸ್ ನಿಮಗೆ ಕಾಣಬೇಕು. ಒಂದು ಪಾವತಿ, ಜನರಲ್ ಡೀಟೇಲ್ಸ್, ಸ್ಟಡಿ ಡೀಟೇಲ್ಸ್, ರಿಸರ್ವೇಷನ್, ಕಡೆಯದಾಗಿ ಡಿಕ್ಲರೇಷನ್. ಅದಾದ ನಂತರ ನಿಮ್ಮ ಅಪ್ಲಿಕೇಶನ್ನ ನೀವು ಪ್ರಿಂಟ್ ಮಾಡಬೇಕಿರುತ್ತೆ. ಸೊ ಇದಿಷ್ಟು ಸ್ಟೇಜ್ಗಳು ನೀವು ದಾಟಿದ್ದೇ ಆಗಿದ್ದಲ್ಲಿ ನಿಮ್ಮ ಅಪ್ಲಿಕೇಶನನ್ನು ನೀವು ಪೂರ್ಣವಾಗಿ ತುಂಬಿದ್ದೀರಿ ಅಂತ ನೀವು ತಿಳ್ಕೊಳ್ಬಹುದು. ದಯವಿಟ್ಟು ನಿಮ್ಮ ಅಪ್ಲಿಕೇಶನ್ದು ಒಂದು ಪ್ರಿಂಟನ್ನು ನೀವು ತಗೊಂಡು ನಿಮ್ಮ ರೆಫರೆನ್ಸ್ಗೆ ಇಟ್ಕೊಳ್ಳಿ. ಸೊ ಹೀಗೆ ನಮ್ಮ ಅಪ್ಲಿಕೇಶನ್ ಪೂರ್ಣವಾಗಿ ಹೇಗೆ ಫಿಲ್ ಮಾಡೋದು ಅಂತ ನಿಮಗೆ ಈ ಮೂಲಕ ನಾವು ತಿಳಿಸ್ಕೊಟ್ಟಿದ್ದೀವಿ. ದಯವಿಟ್ಟು ಕರೆಕ್ಟಾಗಿ ನೀವು ಅಪ್ಲಿಕೇಶನ್ಸ್ ಫಿಲ್ ಮಾಡಿ ನಿಮ್ಮ ಅಪ್ಲಿಕೇಶನ್ನ ನೀವು ಪ್ರಿಂಟ್ ಮಾಡಿ ನಿಮ್ಮ ರೆಫರೆನ್ಸ್ಗೆ ಒಂದು ಇಡಬಹುದಾಗಿರುತ್ತೆ. ನೋಡಿ, ಪ್ರಿಂಟ್ ಈ ಥರ ಬರುತ್ತೆ, ಇಲ್ಲೇ ಇಲ್ಲಿ ಪ್ರಿಂಟ್ ಟ್ಯಾಬ್ ಇರುತ್ತೆ. ಸೊ ಇದ್ರ ಮೇಲೆ ನೀವು ಪ್ರಿಂಟ್ ಅಂತ ಮಾಡಿದ್ರೆ ನಿಮ್ಮ ಅಪ್ಲಿಕೇಶನ್ ಪ್ರಿಂಟ್ ಆಗಿ ಬರುತ್ತೆ. ಸೊ ಹೀಗೆ ಅಪ್ಲಿಕೇಶನ್ ಹೇಗೆ ಫಿಲ್ ಮಾಡಬೇಕು ಅನ್ನೋದ್ರದ್ದು ಒಂದು ಚಿಕ್ಕ ಕಿರುಪರಿಚಯ ಇಲ್ಲಿ ಇದೆ, ದಯವಿಟ್ಟು ಇದನ್ನು ಗಮನಿಸಿ. ಅದಾದಮೇಲೆ ನಿಮ್ಮ ಕ್ಲಾಸ್ ಕೋಡ್ಸ್ ಏನಿದೆ ಅದನ್ನು ಫ್ಲ್ಯಾಶ್ ನ್ಯೂಸ್ನಲ್ಲಿ ಹಾಕ್ತೀವಿ, ಒಂದು ಪುಟ್ಟ ನೋಟ್. ಅದಕ್ಕೆ ದಯವಿಟ್ಟು ಅದನ್ನು ರೆಫರ್ ಮಾಡಿ ಪೂರ್ಣವಾಗಿ ಫಿಲ್ ಮಾಡಿ. ನಿಮ್ಮ ಪಿ ಯು ಸಿ ಪರೀಕ್ಷೆ ಆದ ನಂತರ ಅದರದ್ದು ರಿಸಲ್ಟ್ಸ್ ಬಂದ ನಂತರ ಪಿ ಯು ಸಿ ಮಾರ್ಕ್ಸ್ ಎಂಟ್ರಿಗೆ ಅಂತ ಒಂದು ಹೊಸ ಲಿಂಕ್ ಅನ್ನು ನಾವು ಕೊಡ್ತೀವಿ. ಆಗ ನೀವು ನಿಮ್ಮ ಪಿ ಯು ಸಿ ಮಾರ್ಕ್ಸ್ ಅನ್ನು ತುಂಬಬಹುದಿರುತ್ತೆ. ಜೊತೆಗೆ ಅದೇ ಸಮಯದಲ್ಲಿ ಅದು ಪಿ ಯು ಸಿ ಮಾರ್ಕ್ಸ್ ಎಂಟ್ರಿ ಇಲ್ಲೇ ಬರುತ್ತೆ. ಇಲ್ಲಿ ಏನು ನಿಮ್ಮ ಐಕಾನ್, ಇಲ್ಲಿ ಎಲ್ಲ ಐಕಾನ್ಸ್ ಏನು ನಿಮ್ಗೆ ಕಾಣ್ತಾ ಇದೆ, ಇಲ್ಲಿ ಪಿ ಯು ಮಾರ್ಕ್ ಎಂಟ್ರಿ ಅಂತ ಬರುತ್ತೆ. ನೀವು ಲಾಗಿನ್ ಆದಾಗ ಇಲ್ಲೊಂದು ನಿಮ್ದಕ್ಕೆ ಖಾಲಿ ಇರುತ್ತೆ, ಅಲ್ಲಿ ನೀವು ಪಿ ಯು ಮಾರ್ಕ್ಸ್ ಎಂಟ್ರಿ ಮಾಡ್ಬೋದು. ಮತ್ತು ನಿಮಗೆ ಸಂಬಂಧಿಸಿದಂಥ ರಿಸರ್ವೇಷನ್ಗೆ ಸಂಬಂಧಿಸಿದಂಥ ದಾಖಲಾತಿಗಳನ್ನ ಏನು ನಿಮಗೆ ಈಗ ಅಪ್ಲೋಡ್ ಮಾಡೋದಕ್ಕೆ ಅವಕಾಶ ಆಗಿಲ್ಲ ಅದನ್ನು ನೀವು ಆಗ ನೀವು ಅಪ್ಲೋಡ್ ಮಾಡ್ಬೋದಾಗಿರುತ್ತೆ. ಐಕಾನ್ಗಳು ಇಲ್ಲಿ ಕಾಣುತ್ತೆ ಈ ಪ್ಲೇಸ್ನಲ್ಲಿ. ಸೊ ಇದನ್ನು ನೀವು ಮುಂದೆ ಗಮನದಲ್ಲಿ ಇಟ್ಕೊಳ್ಳಿ. ಪಿ ಯು ಸಿ ಪರೀಕ್ಷೆಯ ಫಲಿತಾಂಶದ ನಂತರ ಕೂಡಲೇ ಮಾಡಬೇಕಾಗಿರುವಂಥದ್ದು, ಅದು ಹೆಚ್ಚಿಗೆ ಸಮಯ ಇರೋದಿಲ್ಲ. ಪರೀಕ್ಷೆಯ ಫಲಿತಾಂಶ ಬಂದ ಕೂಡಲೇ ನೀವು ಅದನ್ನು ಎಂಟ್ರಿ ಮಾಡಬೇಕಿರುತ್ತೆ. ಈಗ ಅಪ್ಲಿಕೇಶನ್ ಹೇಗೆ ಫಿಲ್ ಮಾಡಬಹುದು ಅನ್ನೋ ಕಿರುಪರಿಚಯನ ನೀವೆಲ್ಲರೂ ಮಾಡ್ಕೊಂಡಿದ್ದೀರಾ. ದಯವಿಟ್ಟು ಪ್ರತಿಯೊಬ್ಬ ವಿದ್ಯಾರ್ಥಿಯು ಖುದ್ದಾಗಿ ನೀವು ನಿಮ್ಮ ಪೋಷಕರೊಡನೆ ಕೂತು ನಿಮ್ಮ ಅಪ್ಲಿಕೇಶನ್ಗಳನ್ನ ನೀವೇ ಫಿಲ್ ಮಾಡಿ. ನಿಮಗೆಲ್ಲ ಒಳ್ಳೆಯದಾಗಲಿ, ಚೆನ್ನಾಗಿ ಪರೀಕ್ಷೆ ನೀವು ಬರೀರಿ ಅಂತ.